ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಬಾಳ್ಗೆ ವೇದಾದ್ರಿಯಂ ಆತ್ಮೀಯ ಯೋಗ ಬಂಧುಗಳೇ ಸರ್ವಶಕ್ತನಾದ ದೈವ ಹಾಗೂ ದೈವೀಕ ತಂದೆ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಆರೈಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮದ ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲಾ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಆತ್ಮೀಯರೇ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಪ್ರಾಧ್ಯಾಪಕರಾದಂತಹ ಅನಿತಾ ರವರು ಇರುತ್ತಾರೆ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇವರ ಬಗ್ಗೆ ಒಂದು ಕಿರುಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ ಇವರು ಬಿ ಎ ಎಸ್ಸಿ ಬಯೋಟೆಕ್ ಪದವೀಧರರಾಗಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಹದಿನಾರ್ ಹದ್ನಾಲ್ಕರಲ್ಲಿ ಸ್ಕೈಯೋಗಕ್ಕೆ ಸೇರಿಕೊಂಡಿರುತ್ತಾರೆ ಮತ್ತು ನಮ್ಮ ಸ್ಕೈಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಎಂಎ ಪದವಿ ಮುಗಿಸಿದ್ದಾರೆ ಇವರು ಶಿವಾನಂದ ನಗರ ಸ್ಕೈ ಸಂಸ್ಥೆಯ ಜಿ ಕೆಡಬ್ಲ್ಯೂ ಲೇಔಟ್ನಲ್ಲಿ ಕಳೆದ ಐದು ವರ್ಷಗಳಿಂದ ಈ ಆಧ್ಯಾತ್ಮಿಕ ವಿದ್ಯೆಯನ್ನ ಜನರಿಗೆ ನೀಡುತ್ತಿದ್ದಾರೆ ಇವರನ್ನು ಈ ದಿನದ ಚಿಂತನಾ ವಿಷಯವಾದಂತಹ ಮನಸ್ಸೆ ದೈವ ಮೈಂಡ್ ಇಸ್ ಗಾಡ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನಡೆಸಿಕೊಡುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ ಬಾಳ್ಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಸ್ಟಾರ್ಟ್ ಮಾಡಿ ಮೇಡಂ ಓಕೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಸೊ ಈ ದಿನದ ಈ ಒಂದು ಚಿಂತನಾ ಆ ವಿಷಯವಾದ ಮನಸೇ ದೈವ ಎಂಬ ಚಿಂತನೆಯನ್ನು ನಡೆಸಿಕೊಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದಲ್ಲಿ ಅಹ್ ಕಾರ್ಯನಿರ್ವಾಹಕರಾಗಿ ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ದನಪತಿ ಸರ್ ಹಾಗೂ ವಿಜಯ ದನಪತಿ ಮೇಡಮ್ ಅವರಿಗೆ ವಂದಿಸುತ್ತಾ ಹಾಗೂ ನನ್ನ ಎಲ್ಲ ಯೋಗ ಬಂಧಿಗಳು ಬಂಧುಗಳಿಗೂ ವಂದಿಸುತ್ತಾ ಈ ಚಿಂತನೆಯನ್ನು ಪ್ರಾರಂಭಿಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಸೊ ಮನಸ್ಸೇ ದೈವ ಇಲ್ಲಿ ಎರಡು ಪದ ಇದೆ ಮನಸ್ಸು ಮತ್ತು ದೈವ ಮೊದಲನೇದಾಗಿ ಮನಸ್ಸು ಅಂದ್ರೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಥವಾ ಚಿಂತನೆ ನಡೆಸೋಣ ನಮ್ಮ ವೇದಾದ್ರಿ ಮಹರ್ಷಿ ಎಷ್ಟು ಸೈಂಟಿಫಿಕ್ ಆಗಿ ನಮ್ಗೆ ಎಷ್ಟೊಂದು ವಿಷಯಗಳನ್ನ ತಿಳ್ಸ್ಕೊಟ್ಟಿದ್ದಾರೆ ಅವ್ರನ್ನ ಸೈಂಟಿಫಿಕ್ ರಿಷಿ ಅಥವಾ ಸೈಂಟಿಫಿಕ್ ಸಿದ್ಧ ಸೈಂಟ್ ಅಂತಾನೆ ಕರೀತಾರೆ ಸೊ ಅಂಥದ್ರಲ್ಲಿ ಆಧ್ಯಾತ್ಮಿಕ ವಿಷಯ ಅಂದ್ರೆ ಆತ್ಮಕ್ಕೆ ಸಂಬಂಧ ಪಟ್ಟಿರುವಂತ ವಿಷಯಗಳನ್ನ ನಾವು ಯಾವಾಗೆಲ್ಲ ತಿಳ್ಕೊಳ್ತೀವಿ ಅದೇ ಆಧ್ಯಾತ್ಮಿಕ ವಿಷಯ ಅದನ್ನ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇನ್ನೂ ದೊಡ್ಡ ವಿಷಯ ಅಲ್ವಾ ಆದ್ರೆ ನಮ್ಮ ಮಹರ್ಷಿ ಅದನ್ನೆಲ್ಲ ಎಷ್ಟು ಸಿಂಪ್ಲಿಫೈ ಮಾಡಿ ಕೊಟ್ಟಿದ್ದಾರೆ ಸೊ ಇಷ್ಟು ವರ್ಷಗಳ ಕಾಲ ಎಂತ ಸೈನ್ಸ್ ವಿಜ್ಞಾನಿಗಳು ಎಂತೆಂತವ್ರನ್ನೇ ನೋಡಿದ್ರು ಕೂಡ ಮನಸ್ಸಿನ ಬಗ್ಗೆ ಸ್ಪಷ್ಟತೆ ಕೊಡೋದ್ರಲ್ಲಿ ತುಂಬಾ ಎಡವಿ ಇದ್ದಾರೆ ಅಥವಾ ತುಂಬಾ ಕಷ್ಟ ಪಡ್ತಾನೆ ಇದಾರೆ ಇನ್ನು ಕೂಡ ಮಹರ್ಷಿ ಎಷ್ಟ್ ಸಿಂಪಲ್ ಆಗಿ ಹೇಳ್ಬಿಟ್ರು ಅಹ್ ಜೀವಕಾಂತವೇ ಮನಸ್ಸು ಅಂತ ಸೊ ಮನಸ್ಸು ಅಂದ್ರೆ ನಮ್ಮ ದೇಹದಲ್ಲಿ ಸಂಚರಿಸುವ ಜೀವಕಾಂತ ಶಕ್ತಿ ಅಂತ ಹೇಳ್ತಾರೆ ಸೊ ಜೀವಕಾಂತ ಶಕ್ತಿ ಅಂದ್ರೆ ಏನು ಈ ಜೀವಕಾಂತ ಶಕ್ತಿ ನಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿ ಕಣಗಳಿಂದ ಅಲೆಯ ರೂಪದಲ್ಲಿ ಹೊರಗಡೆ ಬರದೆ ಜೀವಕಾಂತ ಶಕ್ತಿ ಅಂತ ಹೇಳ್ಬೋದು ಸೊ ಈ ಜೀವಕಾಂತ ಶಕ್ತಿನೇ ನಮ್ ದೇಹದಿಂದ ಹೊರಗಡೆ ಏನಾಗಿ ಬರ್ತಾ ಇದೆ ಮನಸ್ಸಾಗಿ ಬರ್ತಾ ಇದೆ ಇದನ್ನ ಮಹರ್ಷಿ ಏನ್ ಹೇಳ್ತಾರೆ ಎಕ್ಸ್ಟೆಂಡೆಡ್ ಆಕ್ಟಿವಿಟಿ ಆಫ್ ಲೈಫ್ ಫೋರ್ಸ್ ಅಂತ ಹೇಳ್ತಾರೆ ಪ್ರಾಣ ಶಕ್ತಿ ಕಣಗಳು ಚದುರುವಾಗ ದೇಹದಿಂದ ಹೊರಗಡೆ ಬಂದು ಮನಸ್ಸಾಗಿ ಕೆಲಸ ಮಾಡುತ್ತೆ ಅಂತ ಅರ್ಥ ಸೊ ನೋಡಿ ಎಷ್ಟು ಡೀಟೇಲ್ ಆಗಿರುತ್ತೆ ಒಂದು ಸೆಂಟೆನ್ಸ್ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಇಡೀ ಜೀವನನೇ ಅರ್ಥ ಆಗ್ಬಿಡುತ್ತೆ ನಮ್ಗೆ ಸೊ ಈ ಪ್ರಾಣ ಶಕ್ತಿ ಕಣಗಳು ನಮ್ಮ ದೇಹದಲ್ಲಿ ಸಂಚರಿಸುವವರೆಗೂ ನಾವು ಜೀವಂತವಾಗಿರ್ತೀವಿ ಆ ಪ್ರಾಣ ಶಕ್ತಿ ಕಣಗಳು ನಮ್ ದೇಹದಲ್ಲಿ ಚಲನೆ ನಿಂತೋಗ್ಬಿಟ್ರೆ ಈ ದೇಹ ಜಡ ಆಗ್ಬಿಡುತ್ತೆ ಅಂದ್ರೆ ದೇಹಕ್ಕೆ ಪ್ರಾಣ ಹೊಟ್ಟೋಗುತ್ತೆ ಆಗ ಹೆಣ ಅಂತ ಹೇಳ್ತೀವಿ ಅಥವಾ ಜಡ ವಸ್ತು ಅಂತ ಹೇಳ್ತೀವಿ ಅಲ್ವಾ ಆ ತರ ಪ್ರಾಣ ಶಕ್ತಿ ಇರೋವರೆಗುನೆ ಈ ದೇಹ ಕ್ರಿಯಾತ್ಮಕವಾಗಿರತ್ತೆ ಅದೇ ತರ ಈ ಪ್ರಾಣ ಶಕ್ತಿಯ ಒಂದು ಮಹತ್ವವನ್ನ ಅರ್ಥ ಮಾಡ್ಕೊಂಡಾಗೆ ಆ ದೈವ ಅಲ್ಲಿ ನೆಲೆಸ್ ಬಿಡತ್ತೆ ಎಷ್ಟು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬಹುದು ಆ ಯೋಗ ಬಂಧುಗಳೇ ಇಲ್ಲಿ ದೈವ ಅನ್ನೋದು ಹೆಂಗೆ ಕ್ರಿಯಾತ್ಮಕವಾಗಿ ಕೆಲಸ ಮಾಡತ್ತೆ ಈ ದೇಹದ ರಚನೆ ತಿಳ್ಕೊಳೋದ್ರಲ್ಲೇ ಎಷ್ಟೋ ಟೈಮ್ ಹಿಡಿಯತ್ತೆ ನಮ್ಗೆ ಅಂತದ್ರಲ್ಲಿ ಮಹರ್ಷಿ ಆ ದೈವನು ಅರ್ಥ ಮಾಡ್ಕೊಂಡು ಆ ದೈವ ನಮ್ ದೇಹದಲ್ಲಿ ಹೆಂಗೆ ಕೆಲ್ಸ ಮಾಡ್ತಾ ಇರತ್ತೆ ಅನ್ನೋದನ್ನು ಕೂಡ ನಮ್ಗೆ ತಿಳ್ಸ್ಕೊಟ್ಟಿದ್ದಾರೆ ಸೊ ಮನಸ್ಸು ಯಾವಾಗ ಆ ದೈವದ ಒಂದು ಚಿಂತನೆಗೆ ಒಳಪಡತ್ತೆ ಅದೇ ಆಧ್ಯಾತ್ಮಿಕ ಚಿಂತನೆ ಆಗಿ ಪರಿವರ್ತನೆ ಆಗುತ್ತೆ ಈ ಆಧ್ಯಾತ್ಮಿಕ ಚಿಂತನೆ ಆಧ್ಯಾತ್ಮಿಕ ತತ್ವಗಳು ಅಂತ ನಾವು ಪರಿಪಾಲಿಸುವಾಗ ನಮ್ಮ ಮನಸ್ಸು ಎಷ್ಟು ಸದೃಢವಾಗಿರತ್ತೆ ಮನಸ್ಸು ಎಂಬುದು ನಮ್ಗೆ ಎಷ್ಟು ಅರ್ಥ ಆಗಿರೋದು ಅದನ್ನ ನಾವು ಎಷ್ಟು ನಿಗ್ರಹ ಮಾಡ್ಕೊಂಡಿದೀವಿ ಅಥವಾ ತಡೆಗಟ್ಟಿದೀವಿ ಅಂತ ನಾವೇ ಚಿಂತನೆ ನಡೆಸ್ತಾನೆ ಇರ್ಬೇಕು ಪ್ರತಿಯೊಂದು ಕ್ಷಣನು ಮಹರ್ಷಿ ಹೇಳ್ತಾರೆ ಮನಸ್ಸು ಎಂಬುದು ಮಾನವನ ಜೀವನದ ಉತ್ಪತ್ತಿಯ ನೆಲೆ ಅಂತ ಸೊ ಫಸ್ಟ್ ಅದು ನಾವೇ ಉತ್ಪತ್ತಿ ಮಾಡೋದು ಇವಾಗ ಗಳು ಅದನ್ನೇ ಹೇಳ್ತಾರೆ ನಮ್ ಸಬ್ಕಾನ್ಶಿಯಸ್ ಮೈಂಡ್ ಅಂತ ಏನಿರುತ್ತೆ ನಮ್ಗೆಲ್ಲಾರ್ಗು ಗೊತ್ತು ಮನಸ್ಸಿನ ಮೂರು ಹಂತಗಳು ಅಂದ್ರೆ ಫಸ್ಟ್ ಮನಸ್ಸು ಕಾನ್ಶಿಯಸ್ ಮೈಂಡು ಆಮೇಲೆ ಸಬ್ ಕಾನ್ಶಿಯಸ್ ಆಮೇಲೆ ಥರ್ಡ್ ಒನ್ ಸೂಪರ್ ಕಾನ್ಶಿಯಸ್ ಮೈಂಡು ಸೊ ಈ ಸಬ್ ಕಾನ್ಶಿಯಸ್ ಮೈಂಡು ಸೈಂಟಿಸ್ಟ್ಗಳು ಇವಾಗ ಅದರಲ್ಲಿ ರಿಸರ್ಚ್ ಮಾಡಿ ಹಲವಾರು ರೀತಿಯಲ್ಲಿ ಕಂಡು ಇರ್ತಾರೆ ಅವರು ಒಂದು ರಿಸರ್ಚ್ ಅಲ್ಲಿ ಏನ್ ಹೇಳ್ತಾರೆ ದ ಲಾ ಆಫ್ ರೀಪಿಂಗ್ ಅಂಡ್ ಸೋಯಿಂಗ್ ಅಂತ ಹೇಳ್ತಾರೆ ಸೊ ಅದೇ ತರ ಮಾಡಿಸಿ ನಮ್ಗೆ ಏನು ಹೇಳ್ತಾ ಇರೋದು ಅಂದ್ರೆ ಉತ್ಪತ್ತಿ ನೆಲೆ ರೀಪಿಂಗ್ ಅಂಡ್ ಸೋಯಿಂಗ್ ಅಂದ್ರೆ ನಾವೇನು ಬೀಜ ಬಿತ್ತುತ್ತೀವಿ ಅದೇ ನಮ್ಗೆ ಆ ಒಂದು ಗಿಡ ಆಗಿ ಮರ ಆಗಿ ಬರೋದು ಅದೇ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್ ಅಂತ ಕೂಡಾನು ಕಾರ್ಯ ಪರಿಣಾಮ ತತ್ವದಲ್ಲಿ ಮಹರ್ಷಿ ಕೊಟ್ಟಿರೋದು ಸೊ ಮನಸ್ಸೇ ಎಲ್ಲದಕ್ಕೂ ಕಾರಣ ಮನಸ್ಸೇ ಉತ್ಪತ್ತಿಯ ನೆಲೆ ಇವತ್ತಿನ ದಿನ ನಾವು ಕಷ್ಟ ಫೇಸ್ ಮಾಡ್ತಾ ಇದೀವಿ ದುಃಖದಲ್ಲಿ ಇದೀವಿ ಅಂದ್ರೆ ಆ ಉತ್ಪತ್ತಿಯ ನೆಲೆ ಯಾವ್ದು ನಮ್ಮ ಮನಸ್ಸೇ ಆಗಿರುತ್ತೆ ಸೊ ಮನಸ್ಸು ಅನ್ನೋದು ಎಷ್ಟು ಸೂಕ್ಷ್ಮನೋ ಅಷ್ಟೇ ಹರಿತವಾಗಿರುತ್ತೆ ಅಲ್ವಾ ಸೊ ಆ ಮನಸ್ಸಿನ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ರೆ ಇಡೀ ಜೀವನ ಪೂರ್ತಿ ನಾವು ಅದನ್ನ ತೊಳೆಯೋದ್ರಲ್ಲೇ ಹೊಟ್ಟೋಗುತ್ತೆ ಅಷ್ಟು ನಾವು ಕರ್ಮಗಳನ್ನ ಹೊತ್ಕೊಂಡ್ ತಿರುಗ್ತಾ ಇರ್ತೀವಿ ಸೊ ಮನಸ್ಸು ಬ ನಾವು ಯಾವಾಗ ಒಂದು ಮಟ್ಟಕ್ಕೆ ರೀಚ್ ಆಗಿ ಮನಸ್ಸಿನ ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಆ ಕ್ಷಣದಿಂದನೇ ನಾವು ಇಂಟ್ರೋಸ್ಪೆಕ್ಷನ್ ಸ್ಟಾರ್ಟ್ ಮಾಡ್ಬಿಟ್ರೆ ನಮ್ಮ ಮನಸ್ಸಿಂದ ಹೇಳುವ ಭಾವನೆ ನುಡಿ ಕ್ರಿಯೆ ಎಲ್ಲದ್ರಲ್ಲೂ ನಾವು ಹಿಡಿತ ಸಾಧಿಸ್ಬೋದು ಈ ಮೂರು ತತ್ ತತ್ವ ಏನ್ ಮಹರ್ಷಿ ಕೊಟ್ಟಿದ್ದಾರೆ ಭಾವನೆ ನುಡಿ ಕ್ರಿಯೆ ಅನ್ನೋದು ಆ ಮೂರಲ್ಲಿ ನಿಗ್ರಹ ಮಾಡ್ಕೊಂಡ್ಬಿಟ್ರೆ ಮನಸ್ಸು ಯಾವಾಗ ನಮ್ಗೆ ಹತೋ ಹತೋಟಿಗೆ ಬಂದ್ಬಿಡುತ್ತೆ ಎಲ್ಲಾ ಕ್ರಿಯೆಗಳು ನಮ್ ಕಂಟ್ರೋಲ್ ಬಂದ್ಬಿಡುತ್ತೆ ಹೌದಲ್ವಾ ಯಾಕೆ ಅಂದ್ರೆ ಮೊದಲನೇ ಭಾವನೆ ಏನ್ ಉತ್ಪತ್ತಿ ಆಗುತ್ತೆ ಅದು ಮನಸ್ಸಿನ ಒಂದು ನೆಲೆನೇ ಆಗಿರೋದು ಭಾವನೆ ಅಂದ್ರೆ ಫೀಲಿಂಗ್ಸ್ ಕೊಟ್ಟೋಗುತ್ತೆ ಫೀಲಿಂಗ್ಸ್ಗೂ ಮುಂಚೆ ಯೋಚನೆ ಬರುತ್ತೆ ಯೋಚನೆಗಳನ್ನ ನಾವು ಯಾವಾಗ ಅಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ತೀವಿ ನಾವು ಮಾತಾಡೋ ಒಂದೊಂದು ಶಬ್ದದಲ್ಲೂ ನಾವು ಎಚ್ಚರಿಕೆ ವಹಿಸಿಕೊಂಡು ಮಾತಾಡ್ತೀವಿ ಒಂದು ಶಬ್ದನು ಇನ್ನೊಬ್ಬರಿಗೆ ನೋವು ಉಂಟು ಮಾಡೋ ರೀತಿಯಲ್ಲಿ ನಮ್ಮ ದೇ ಬಾಯಿಂದ ಹೊರಗಡೆ ಬರೋದೇ ಇಲ್ಲ ಅದಕ್ಕೆ ಮಾತಿಗೂ ಕೂಡ ಪರಿಣಾಮ ತುಂಬಾ ಹೆಚ್ಚಾಗಿರುತ್ತೆ ಇವತ್ತು ಪಂಚೇಂದ್ರಿಯ ಧ್ಯಾನ ಮಾಡಿದ್ವಿ ಅಲ್ಲ ಸೊ ಪಂಚೇಂದ್ರಿಯಗಳನ್ನ ನಾವು ನಿಗ್ರಹ ಮಾಡೋದು ಅಂದ್ರೆ ಇದ್ರಲ್ಲೇ ಸೊ ಮನಸ್ಸನ್ನ ಫಸ್ಟ್ ನಾವು ನಿಗ್ರಹ ಮಾಡ್ತಾವ ಅಂದ್ರೆ ಆ ಇಂದ್ರಿಯಗಳು ನಮ್ಗೆ ಹತೋಟಿಗ್ ಬಂದ್ಬಿಡತ್ತೆ ಸೊ ಹತೋಟಿಗ್ ಬರೋದು ಅಂದ್ರೆ ಏನು ನಮ್ಮ ಅವಶ್ಯಕತೆ ಏನು ಅನ್ನೋ ಇತಿ ಮಿತಿನ ನಾವ್ ತಿಳ್ಕೊಂಡು ಯಾವಾಗ ಮಹರ್ಷಿ ಹೇಳೋತರ ಐದ್ರಲ್ಲಿ ಇತಿ ಪಾಲಿಸ್ತೀವಿ ಒಂದೊಂದು ಕಾಲಘಟ್ಟದಲ್ಲಿ ಆವಾಗ ಈ ಭಾವನೆ ನುಡಿ ಕ್ರಿಯೆ ಎಲ್ಲಾನು ನಮ್ ಹತೋಟಿಯಲ್ಲೇ ಇರುತ್ತೆ ಸೊ ಈ ರೀತಿ ನಾವು ಮನಸ್ಸು ನಿಗ್ರಹಿಸ್ತಾ ನಿಗ್ರಹಿಸ್ತಾ ಏನಾಗುತ್ತೆ ಆ ಹತೋಟಿಯಲ್ಲಿ ಇಟ್ಟೋ ಇಡೋದ್ರಿಂದ ನಮ್ಮ ದೇಹದಿಂದ ಜೀವಕ್ಕಂತ ಶಕ್ತಿ ಹೊರಗಡೆ ಹೋಗೋದು ಕಡಿಮೆ ಆಗುತ್ತೆ ಇವಾಗ ನಾವು ಏನೇ ಒಂದು ಮಾತಾಡ್ಬೇಕು ಅಂದ್ರೆ ಫಸ್ಟ್ ನಮ್ ದೇಹದಿಂದ ಎನರ್ಜಿ ಆಚೆ ಖರ್ಚು ಮಾಡ್ಬೇಕು ಸೊ ನಾವ್ ಏನೇ ವಸ್ತು ತಗೋಬೇಕು ಅಂದ್ರೆ ಇವಾಗ ದುಡ್ಡು ಕೊಡ್ಲೇಬೇಕಲ್ವಾ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇವಾಗ ಏನು ಫ್ರೀ ಆಗಿ ಸಿಗಲ್ಲ ಈ ಕಾಲದಲ್ಲಿ ಅದೇ ತರಾನೇ ದೈವ ಅನ್ನೋದು ಏನೀ ಸೃಷ್ಟಿ ಮಾಡಿರೋದು ಈ ದೇಹ ಈ ದೇಹದಿಂದ ನಮ್ ಶಕ್ತಿ ಹೊರಗಡೆ ಹೋದ್ರೆ ಮಾತ್ರನೇ ನಮ್ಗೆ ಗ್ರಹಿಕಾ ಶಕ್ತಿ ದೇಹಕ್ಕೆ ಸಿಗತ್ತೆ ಎಕ್ಸ್ಪೀರಿಯನ್ಸ್ ಸಿಗತ್ತೆ ಸೊ ಆ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂತ ಬಂದ್ರೆ ಪಂಚೇಂದ್ರಿಯಗಳ ಮೂಲಕ ದೇಹದಿಂದ ಹೊರಗಡೆ ಹೋಗುವ ಒಂದು ಜೀವಕಾಂತ ಶಕ್ತಿಯ ವ್ಯಯ ಕಂಟ್ರೋಲ್ ಆಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಅವಾಗ ಏನಾಗುತ್ತೆ ಮನಸ್ಸು ಒಳಮುಖವಾಗಿ ಯೋಚನೆ ಮಾಡೋ ಒಂದು ಅಭ್ಯಾಸನ ಬೆಳೆಸ್ಕೊಂಡು ಅದರ ಒಂದು ಗ್ರಹಿಕಾ ಶಕ್ತಿನ ಹೆಚ್ಚು ಮಾಡ್ಕೊಳ್ತಾ ಬರತ್ತೆ ನೋಡಿ ನಾವು ಸೈಲೆಂಟ್ ಆಗಿ ಕುತ್ಕೊಂಡಿರುವಾಗ ಮಾತ್ರ ನಮ್ಗೆ ಏನೋ ಒಂದು ಕ್ರಿಯೇಟಿವ್ ಆಗಿರುವಂತದ್ದು ಮೈಂಡ್ ಬರ್ತಾ ಇರುತ್ತೆ ಕ್ರಿಯೇಟಿವ್ ವರ್ಕ್ ಅವಾಗ ಮಾಡ್ತೀವಿ ಅದಕ್ಕೆ ಮಕ್ಕಳಿಗೆ ಸ್ಕೂಲ್ ಅಲ್ಲಿ ಡ್ರಾಯಿಂಗ್ ಕ್ಲಾಸಸ್ ಪೇಂಟಿಂಗ್ ಕ್ಲಾಸಸ್ ನು ಅಂತ ಆರ್ಟ್ಸ್ ಕ್ಲಾಸ್ ಅಂತ ಸಪರೇಟ್ ಇಟ್ಟಿರ್ತಾರೆ ಅದೇ ಆಟ ಆಡ್ಬೇಕಾದ್ರೆ ನಮ್ಗೆ ಕ್ರಿಯೇಟಿವ್ ಮೈಂಡ್ ಅಷ್ಟೊಂದು ವರ್ಕ್ ಆಗಲ್ಲ ಸೊ ಶಾಂತವಾಗಿರುವಾಗ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಅದೇ ತರ ನಮ್ಮ ಮನಸ್ಸಲ್ಲಿ ಜೀವಕಾಂತ ಶಕ್ತಿ ಹೆಚ್ಚಾದಂತೆ ಅದರ ಶಕ್ತಿ ಹೆಚ್ಚಾಗಿ ನಮ್ಗೆ ಬೇಕಾಗಿರೋ ಒಂದು ಕ್ರಿಯಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮನಸ್ಸಲ್ಲಿ ಸೊ ಈ ಕ್ರಿಯಾತ್ಮಕ ಚಿಂತನೆ ಹೆಚ್ಚಾದಂತೆ ಪ್ರಕೃತಿಯಲ್ಲಿ ನಡೆಯುವ ಆಗು ಹೋಗುಗಳು ಪ್ರಕೃತಿಯ ರಹಸ್ಯ ಜೀವನದ ರಹಸ್ಯ ಎಲ್ಲಾನು ತಿಳ್ಕೊಬೇಕು ಅನ್ನೋ ಜಿಜ್ಞಾಸೆ ಹುಟ್ಟಾಕತ್ತೆ ಮನಸ್ಸು ಆವಾಗ ನಾವು ಕಾರ್ಯರೂಪಕ್ಕೆ ತಗೊಂಡ್ಬಂದು ಅದಕ್ಕೆ ಉತ್ತರಗಳನ್ನ ಕಂಡ್ಕೊಳ್ಳೋ ಅಂತ ಪ್ರಯತ್ನನ ಮಾಡ್ತೀವಿ ಸೊ ಇದೇ ಒಂದು ಮನಸ್ಸಿನ ಒಂದು ಕೆಲಸ ಇದೇ ಆರನೇ ಅರಿವು ಅಂತ ಮಹರ್ಷಿ ಹೇಳ್ತಾರೆ ಸೊ ಈ ತರ ಮನಸ್ಸನ್ನ ನಾವು ತಿಳ್ಕೊಂಡಾಗ ಇವತ್ತಿನ ಒಂದು ಕಾಲಮಾನದಲ್ಲಿ ವಿಜ್ಞಾನಿಗಳು ಇದೇ ತರ ಏನ್ ಹೇಳ್ತಾರೆ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಸೊ ಈ ದೇ ಮಾನವನ ಬ್ರೈನ್ ಅಂತ ಏನ್ ಕರಿತೀವಿ ಮನಸ್ಸಿನ ಮೂಲ ಅಂದ್ರೆ ಅದು ಒಂದು ಎಕ್ವಿಪ್ಮೆಂಟ್ ಅಂತ ತಗೊಳೋದಾದ್ರೆ ಬ್ರೈನ್ ಅಂತ ಇಟ್ಕೋಬಹುದು ಇವಾಗ ಕಂಪ್ಯೂಟರ್ ಅಂದ್ರೂ ಕಂಪ್ಯೂಟರ್ ಬ್ರೈನ್ ಸಿ ಪಿ ಯು ಅಂತ ಕರಿತೀವಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆತರ ತುಲನೆ ಮಾಡಿ ಕಂಪೇರ್ ಮಾಡ್ಬಿಟ್ಟು ಹೇಳ್ತಾರೆ ಕಂಪ್ಯೂಟರ್ ಬ್ರೈನ್ ಮಾನವ ತಯಾರ್ ಮಾಡಿರೋದು ಕಂಪ್ಯೂಟರ್ ನ ಆ ಕಂಪ್ಯೂಟರ್ ಅಲ್ಲಿ ಸುಮಾರು ಎರಡ್ ಲಕ್ಷ ಐವತ್ತು ಸಾವಿರ ಪಿಕ್ಚರ್ಸ್ ನ ಸ್ಟೋರ್ ಮಾಡಬಹುದು ಇಪ್ಪತ್ತು ಸಾವಿರ ಸಾಂಗ್ಸ್ ನ ಸ್ಟೋರ್ ಮಾಡಬಹುದು ನೂರಾರು ಮೂವೀಸ್ ಗಳನ್ನ ಸ್ಟೋರ್ ಮಾಡಬಹುದು ಮತ್ತೆ ಒಂದರಿಂದ ಐದು ಬಿಲಿಯನ್ ಪ್ರೊಸೆಸರ್ಸ್ ನ ನಾವು ಸ್ಟೋರ್ ಮಾಡಬಹುದು ಒಂದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಅದೇ ತರ ಆ ದೈವ ರಚನೆ ಮಾಡ್ಕೊಟ್ಟಿರೋ ನಮ್ಮ ಮೆದುಳುಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ ಅದ್ರಲ್ಲಿ ಟೆಂತ್ ದ ಪವರ್ ಸಿಕ್ಸ್ಟೀನ್ ಅಂದ್ರೆ ಹತ್ತು ಟ್ರಿಲಿಯನ್ ಅಷ್ಟು ಆಪರೇಷನ್ಸ್ ನ ಆಕ್ಟಿವಿಟೀಸ್ ಗಳನ್ನ ಸ್ಟೋರ್ ಮಾಡ್ಬೋದು ಫೋಟೋಸ್ ಆಗಿರ್ಬೋದು ಪಿಕ್ಚರ್ಸ್ ಆಗಿರ್ಬೋದು ಸಾಂಗ್ಸ್ ಸಾಂಗ್ಸ್ ಆಗಿರ್ಬೋದು ಎಲ್ಲಾನು ಸೊ ಆತರ ಹತ್ತು ಟ್ರಿಲಿಯನ್ ಆಪರೇಷನ್ಸ್ ಒಂದು ಟ್ರಿಲಿಯನ್ ಅಂದ್ರೆ ಆ ನೂರು ಕೋಟಿಗೆ ಸಮ ಸೊ ಆತರ ಹತ್ತು ಟ್ರಿಲಿಯನ್ ಅಂತ ಹೇಳ್ತಾರೆ ಸೊ ಇಷ್ಟು ನ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ನಮ್ಮ ಜೀವಿತಾವಧಿಯಲ್ಲಿ ಸೊ ಒಂದು ಸೆಕೆಂಡ್ ಗೆ ಇದು ಅಷ್ಟು ಕೆಲಸ ಮಾಡೋಷ್ಟು ಶಕ್ತಿ ಇರುತ್ತೆ ಒಂದು ನಿಮಿಷಕ್ಕೆ ಬ್ರೈನ್ ಏನ್ ಮಾಡುತ್ತೆ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ಸ್ ನ ಕೊಡತ್ತೆ ದೇಹಕ್ಕೆ ಇವಾಗ ಸುಮ್ಮನೆ ಇದ್ರೂ ಕೂಡ ಹಾರ್ಟು ಹೊಡ್ಕೊಳತ್ತೆ ಅಂದ್ರೆ ಹೃದಯ ಬಡಿತ ನಿಲ್ಲೋದೇ ಇಲ್ಲ ನಾವು ಸಾಯೋವರೆಗೂ ಅದೇ ತರ ನಮ್ಮ ಚಲನಾತ್ಮಕ ಕ್ರಿಯೆಗಳು ದೇಹದ ಒಳಗಡೆ ಏನಿರುತ್ತೆ ಜೀರ್ಣ ಕ್ರಿಯೆ ಆಗಿರ್ಬೋದು ಪಚನ ಕ್ರಿಯೆ ಆಗಿರ್ಬೋದು ಅಥವಾ ದೇಹದಿಂದ ಹೊರ ಹಾಕುವ ಒಂದು ಸ್ಟೂಲ್ಸ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಏನ್ ಕರಿತೀವಿ ಅದು ಕೂಡ ಕೆಲಸ ಮಾಡಿರ್ಬೋದು ಆಮೇಲೆ ಈ ಏಳು ಚಕ್ರಗಳು ಕೂಡ ಕೆಲಸ ಮಾಡ್ತಾ ಇರತ್ತೆ ಸೊ ಈ ತರ ಎಲ್ಲಾ ಒಂದು ಕ್ರಿಯೆಗಳು ಈ ಮೆದುಳೇ ಒಂದು ಸಿಗ್ನಲ್ ಕೊಟ್ಟು ಹೇಳ್ತಾ ಇರತ್ತೆ ಆ ಇನ್ಸ್ಟ್ರಕ್ಷನ್ ಕೊಡೋದು ಮೆದುಳು ಎಷ್ಟು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಆ ಒಂದು ಸೆಕೆಂಡ್ ವಿದಿನ್ ಅ ಸೆಕೆಂಡ್ ಆಫ್ ಅ ಮಿನಿಟ್ ಅಂದ್ರೆ ಒಂದು ನಿಮಿಷದಲ್ಲಿ ಆ ಅರವತ್ತು ಸೆಕೆಂಡ್ ಇರುತ್ತೆ ಅದ್ರಲ್ಲಿ ಒಂದು ಸೆಕೆಂಡ್ ತಗೊಂಡಾಗ ಅದು ಅರವತ್ತು ಟ್ರಿಲಿಯನ್ ಸೆಲ್ಸ್ ಗಳಿಗೆ ಸಂದೇಶ ರವಾನೆ ಮಾಡ್ತಾ ಇರತ್ತಂತ ನೋಡಿ ಸೊ ಹಂಗಾದ್ರೆ ಒಂದು ನಿಮಿಷ ಅರವತ್ತು ನಿಮಿಷಕ್ಕೆ ಎಷ್ಟಾಯ್ತು ನಮ್ಗೆ ಇನ್ನು ಜೀರೋ ಜೀರೋ ಆಡ್ ಮಾಡೋಕೆ ಲೆಕ್ಕನೆ ಬರೋದಿಲ್ಲ ಸೊ ಅಷ್ಟ ಆಗೋಯ್ತು ಒಂದು ಸೆಕೆಂಡ್ ಗೆ ಅರವತ್ತು ಟ್ರಿಲಿಯನ್ ಸೆಲ್ಸ್ ಗಳಿಗೆ ಅರ್ದು ಇನ್ಸ್ಟ್ರಕ್ಷನ್ಸ್ ನ ಕೊಡೋಂಥ ಕೆಲ್ಸ ಕೆಪಾಸಿಟಿ ಇರತ್ತೆ ಗೆ ಅಂತ ಒಂದು ಶಕ್ತಿ ಇರೋಂತ ಬ್ರೈನು ಆ ದೈವ ನಮಗ್ ಕೊಟ್ಟಿದೆ ನಾವದನ್ನ ಎಷ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದೇ ಪ್ರಶ್ನೆ ಅಲ್ವಾ ಸೊ ನಾವು ಈ ಸಬ್ ಕಾನ್ಶಿಯಸ್ ಇಂದ ಉಪಯೋಗಿಸ್ಕೊಳ್ಳೋದಾದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಕೆಲಸ ಮಾಡುತ್ತೆ ಅಂತ ನೋಡುವಾಗ ಆ ಸಬ್ ಕಾನ್ಶಿಯಸ್ ಗೆ ಆ ವ್ಯತ್ಯಾಸಗಳನ್ನ ಕಂಡಿಡಿಯೋ ಅಂತ ಶಕ್ತಿ ಇಲ್ಲ ಆ ದೈವ ಅಲ್ಲಿ ಕೊಟ್ಟಿಲ್ಲ ಅದು ಎಲ್ಲಾನು ತಂತೆ ಸುಳ್ಳು ಹೇಳಿದ್ರು ನಂಬತ್ತೆ ನಿಜ ಹೇಳಿದ್ರು ನಂಬತ್ತಂತೆ ಸೊ ಅದಕ್ಕೆನೆ ಮಹರ್ಷಿ ನಮ್ಗೆ ಈ ಧ್ಯಾನಗಳು ಅಂತ ಕೊಟ್ಟಿದ್ದಾರೆ ಧ್ಯಾನದ ಮೂಲಕ ನಾವು ಯಾವಾಗ ಅಂತರಂಗ ಪರಿಶೀಲನೆ ಮಾಡ್ತೀವಿ ಆವಾಗಲೇ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕ್ಲಾರಿಫಿಕೇಶನ್ ಸಿಗತ್ತೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅಲ್ಲಿವರೆಗೂ ನಮ್ಗೆ ಒಂದು ನಿರ್ಧಾರಗಳು ಮಾಡಕ್ಕಾಗಲ್ಲ ಗೊಂದಲದಲ್ಲೇ ನಮ್ ಜೀವನ ನಡೀತಾ ಇರತ್ತೆ ಸೊ ಈ ಒಂದು ಕ್ಲಾರಿಫಿಕೇಶನ್ ನ ಪಡಿಯೋದಿಕ್ಕೆ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದ್ದಾರೆ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಆ ಥಾಟ್ಸ್ ಅಂತ ಏನ್ ಕರಿತೀವಿ ಅಥವಾ ನಮ್ಮ ಭಾವನೆ ಅಂತ ಏನ್ ಕರಿತೀವಿ ಆ ಭಾವನೆಗಳು ಯಾವ ಮಟ್ಟಕ್ಕೆ ಕೆಲ್ಸ ಮಾಡುತ್ತೆ ಒಬ್ಬ ಮನುಷ್ಯನಲ್ಲಿ ಅಂತ ಕಂಡ ಒಂದು ಪ್ಲಸಿಬೋ ಎಫೆಕ್ಟ್ ಅಂತ ಮಾಡ್ತಾರೆ ಪ್ಲಸಿಬೋ ಎಫೆಕ್ಟ್ ಅಂದ್ರೆ ಒಂದು ನೂರು ಜನ ಪೇಶನ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ ಇನ್ನು ಜನ ಇನ್ನೊಂದು ಕೋಣೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಎರಡು ಸೇಮ್ ಕಾಯಿಲೆಗಳಿರುತ್ತೆ ಅಂದ್ರೆ ಬಿ ಪಿ ಶುಗರ್ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ ಈ ಕಡೆ ಪೇಶೆಂಟ್ಸ್ಗೂ ಸೇಮ್ ಅದೇ ತರ ಬಿ ಪಿ ಶುಗರ್ ಕಾಯಿಲೆಗಳಿರತ್ತೆ ಸೊ ಫಸ್ಟ್ ಎ ಕ್ಯಾಬಿನ್ ಅಲ್ಲಿ ಇರೋರ್ಗೆ ಆ ಬಿ ಪಿ ಶುಗರ್ ಗೆ ಕೊಡೋ ಅಂತ ಕೊಟ್ಟು ಮಾಮೂಲಿ ಮಾತ್ರೆ ಅಂತ ಹೇಳಿ ಕೊಟ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಆಮೇಲೆ ಬಿ ಬಿ ಕಂಪಾರ್ಟ್ಮೆಂಟ್ ಅಂದ್ರೆ ಬಿ ರೂಮ್ ಅಲ್ಲಿರೋ ಪೇಶೆಂಟ್ಸ್ ನೂರು ಜನಕ್ಕೆ ಸಕ್ಕರೆ ಒಂದು ಪಿಲ್ಸ್ ಅಥವಾ ಶುಗರ್ ಕ್ಯಾಪ್ಸ್ಯೂಲ್ಸ್ ಅಂತ ಕರಿತೀವಿ ಸಕ್ಕರೆ ಮಾತ್ರೆಗಳು ಅಥವಾ ಇದು ಅಚ್ಚು ಆ ತರ ಸಕ್ಕರೆ ಅಚ್ಚು ಬರುತ್ತಲ್ವಾ ಸಕ್ಕರೆ ಅಚ್ಚುಗಳನ್ನ ಟ್ಯಾಬ್ಲೆಟ್ ತರ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಸುಮ್ಮನೆ ಸೊ ಅದು ಒಂದು ತಿಂಗಳ ಆದ್ಮೇಲೆ ಎರಡು ಅಲ್ಲಿರೋ ಈ ಕಡೆ ನೂರು ಪೇಶೆಂಟ್ ಈ ಕಡೆ ನೂರು ನ ತಿರ್ಗಾ ಟೆಸ್ಟ್ ಮಾಡಿದ್ದಾರೆ ಎರಡೂನು ನಾರ್ಮಲ್ ಇದೆ ಏನು ಚೇಂಜಸ್ ಇಲ್ಲ ಇವಾಗ ಸಕ್ಕರೆ ಕಾಯಿಲೆ ಇರೋರು ಟ್ಯಾಬ್ಲೆಟ್ ತಗೊಂಡು ಅದೇ ಎಫೆಕ್ಟ್ ಇದೆ ಅದೇ ಸಕ್ಕರೆ ಕಾಯಿಲೆ ಇರೋರು ಟ್ಯಾಬ್ಲೆಟ್ ತಗೊಂಡಿರ ಕೂಡ ಅದೇ ಎಫೆಕ್ಟ್ ಇದೆ ಟ್ಯಾಬ್ಲೆಟ್ ಕೊಡುವಾಗ ಈ ಬಿ ಗುಂಪ್ರಿಗೆ ಏನ್ ಹೇಳಿದ್ರು ನಿಮ್ಗುನು ಬಿ ಪಿ ಕೊಟ್ಟಿರೋದು ಬಿಪಿ ಸರಿ ಹೋಗುತ್ತೆ ಅಂತಾನೆ ಅಷ್ಟೇ ಹೇಳಿದ್ದಾರೆ ಸೊ ಇಲ್ಲಿ ಡಾಕ್ಟರ್ ಹೇಳೋ ಮಾತು ಮನುಷ್ಯನ ಮನಸ್ಸಿನ ಮೇಲೆ ಬೀರ್ತಾ ಇರೋಂತ ಪ್ರಭಾವ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ ಸೊ ಮನುಷ್ಯನ ಒಂದು ಸಂಭಾವನೆ ಮಾತುಕತೆ ಎಷ್ಟು ಇಂಪಾರ್ಟೆಂಟ್ ಇಲ್ಲಿ ಒಬ್ಬ ಡಾಕ್ಟ್ರಿನ ಒಂದು ಹಿತವಚನಗಳು ಅಂತ ಹೇಳ್ತೀವಿ ಶುಭ ಆರೈಕೆ ಅಂತ ಹೇಳ್ತೀವಿ ಸೊ ಅವರ ಒಂದು ಮಾತು ಎಷ್ಟು ಪ್ರಭಾವ ಬೀರುತ್ತೆ ಒಬ್ಬ ವ್ಯಕ್ತಿ ಮೇಲೆ ಇವಾಗ ಅದೇ ನಡೀತಾ ಇರೋದು ಇದು ಒಂದು ದಂಧೆ ಆಗ್ಬಿಟ್ಟಿದೆ ಕೊರೋನಾ ಆಗ್ಲಿ ಇನ್ನೊಂದ್ ಕಾಯಿಲೆ ಆಗ್ಲಿ ಏನೇ ಆಗ್ಲಿ ಎಲ್ಲಾ ಕಾಯಿಲೆಗೂ ಮನುಷ್ಯನ ಮನಸ್ಸೇ ಕಾರಣ ಅಂತ ಕೂಡಾನು ರಿಸರ್ಚ್ ಮಾಡಿ ಕಂಡಿಡ್ತಿದ್ದಾರೆ ಆ ಸೈಂಟಿಸ್ಟ್ಗಳು ಅದನ್ನ ಮಹರ್ಷಿ ನಮ್ಗೆ ಎಷ್ಟೋ ವರ್ಷಗಳು ಮುಂಚೆನೆ ಸೂಕ್ಷ್ಮವಾಗಿ ತಿಳ್ಸ್ಕೊಡ್ತಾನೆ ಬರ್ತಾ ಇದ್ದಾರೆ ಆದ್ರೂ ನಾವಿನ್ನ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ವಾ ಸೊ ಇವಾಗ ಈ ಟ್ಯಾಬ್ಲೆಟ್ಸ್ ಗಳು ಕೊಟ್ಟಿರೋದು ಏನಂದ್ರೆ ಪ್ಲಸಿಬೋ ಎಫೆಕ್ಟ್ ಅಂದ್ರೆ ಮನುಷ್ಯನ ಮನಸ್ಸಿಗೆ ಯಾವ ತರ ಒಂದು ಸಾಂತ್ವನ ಸಿಗುತ್ತೆ ಅಥವಾ ಒಂದು ಸಮಾಧಾನ ಸಿಗುತ್ತೆ ಅದರ ಮೇಲೆ ಅವನ ದೇಹ ಕೆಲ್ಸ ಮಾಡೋದು ಅಂತ ಹೇಳ್ತಾ ಇರೋದು ಸೊ ಇವಾಗ ನೀವ್ ಟ್ಯಾಬ್ಲೆಟ್ ತಗೊಳೋದು ಹೊಟ್ಟೆಗೆ ಹೋಗುತ್ತೆ ಅದು ಯಾವ್ದೇ ಒಂದು ನೋವನ್ನ ನಿವಾರಣೆ ಮಾಡೋದಿಲ್ಲ ಅಥವಾ ಯಾವ್ದೇ ಒಂದು ಇನ್ನೊಂದು ಅಂಗನ ಸರಿಪಡಿಸೋದಿಲ್ಲ ಆ ಟ್ಯಾಬ್ಲೆಟ್ ಅನ್ನೋದು ಪ್ಯೂರ್ ಫಾರ್ಮ್ ಆಫ್ ಕೆಮಿಕಲ್ ಸೊ ಕೆಮಿಕಲ್ ಏನೇ ನಾವು ಹೊಟ್ಟೆಗೆ ತಗೊಂಡಾಗ ಅದು ಬಯೋ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಬಯೋ ಅಂದ್ರೆ ಜೀವದ ಮೇಲೆ ರಿಯಾಕ್ಷನ್ ಆಗುತ್ತೆ ಜೀವದ ಮೇಲೆ ರಿಯಾಕ್ಷನ್ ಆಗಿ ಅದು ಅಡ್ಡ ಪರಿಣಾಮ ಬೀರುತ್ತೆ ಹೊರತು ಒಳ್ಳೆ ಪರಿಣಾಮ ಖಂಡಿತವಾಗ್ಲೂ ಬೀರಲ್ಲ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ ಇದೊಂದು ದೊಡ್ಡ ದಂಧೆನೆ ನಡಿತಾ ಇದೆ ಸುಮಾರು ನೂರು ವರ್ಷದ ಹಿಂದೆ ಇಂಡಿಯಾ ದೇಶದಲ್ಲಿ ಶುಗರ್ ಪೇಶನ್ಸೇ ಇರ್ಲಿಲ್ಲ ಬಿ ಪಿ ಪೇಶೆಂಟ್ಸೆ ಇರ್ಲಿಲ್ಲ ಬ್ರಿಟಿಷ್ರಲ್ಲಿ ಸ್ವಲ್ಪ ಬಗ್ಗೆ ಜ್ಞಾನ ಬೆಳ್ದಿತ್ತು ಸೊ ಬಿ ಪಿ ಶುಗರ್ ಅಲ್ಲಿ ಜಾಸ್ತಿ ಆಗ್ತಾ ಇತ್ತು ಅವ್ರು ಇಂಡಿಯಾಗ್ ಬಂದು ಟೆಸ್ಟ್ ಮಾಡಿದ್ರು ಇಲ್ಲಿ ನಮ್ಮ ಒಂದು ಜನಾಂಗದಲ್ಲಿ ಇಲ್ಲಿ ನಮ್ಗೆ ಏನು ಇರ್ಲಿಲ್ಲ ಆಕ್ಚುಲಿ ಯಾವ ಕಾಯಿಲೆಗಳು ಇರ್ಲಿಲ್ಲ ಅವರ ಒಂದು ಡ್ರಗ್ಗಳು ಏನು ಪ್ರೊಡಕ್ಷನ್ ಮಾಡಿದ್ರು ಅದೆಲ್ಲ ವೇಸ್ಟ್ ಆಗ್ತಾ ಇತ್ತು ಅಂತ ಹೇಳಿ ಒಂದು ವರ್ಲ್ಡ್ ಕಮ್ಯುನಿಟಿ ಅಂದ್ರೆ ಡಬ್ಲ್ಯೂ ಓ ಮೂಲಕ ಒಂದು ಸಂದೇಶ ರವಾನೆ ಮಾಡಿದ್ರು ಇಡೀ ಪ್ರಪಂಚದಲ್ಲಿ ಮನುಷ್ಯನ ಒಂದು ನಾರ್ಮಲ್ ಬಿ ಪಿ ಲೆವೆಲ್ ನಾರ್ಮಲ್ ಶುಗರ್ ಲೆವೆಲ್ ಇಷ್ಟ ಅಂತ ಮಾಡ್ಬೇಕು ಅಂತ ಮಾಡಿದ್ರು ಅವಾಗ ಹೇಳಿದಂತ ಒಂದು ರೇಟಿಂಗ್ಸ್ ಏನಿದೆ ಅದು ಟೂ ಹಂಡ್ರೆಡ್ ಹತ್ತತ್ರ ಇದೆ ಒನ್ ಏಯ್ಟಿ ಟೂ ಹಂಡ್ರೆಡ್ ಬಟ್ ಅದನ್ನ ಬರ್ತಾ ಇಪ್ಪತ್ತು ವರ್ಷಕ್ಕೆ ಇನ್ನೂ ಇಳಿಸಿದ್ರು ಆಕ್ಚುಲಿ ಫಸ್ಟ್ ಟೈಮ್ ರೇಟಿಂಗ್ಸ್ ಕೊಟ್ಟಾಗ ನಮ್ ಇಂಡಿಯಾ ಪೂರ್ತಿ ಇರುವಂತ ಪಾಪುಲೇಷನ್ ಅಲ್ಲಿ ಒನ್ ಪರ್ಸೆಂಟ್ ಜನಕ್ಕೂ ಬಿ ಪಿ ಶುಗರ್ ಅಂತ ರಿಸಲ್ಟ್ ಬರ್ಲಿಲ್ಲ ರಿಪೋರ್ಟ್ ಬರ್ಲಿಲ್ಲ ಸೊ ಆಮೇಲೆ ಏನ್ ಮಾಡಿದ್ರು ಇನ್ನೂ ಒಂದ್ ಇಪ್ಪತ್ ಪರ್ಸೆಂಟ್ ಇಳಿಸಿದ್ರು ಆ ಒಂದು ಪರ್ಸೆಂಟೇಜ್ ಅಲ್ಲಿ ಸೊ ಆವಾಗ ಇನ್ನೂರಂತ ಇದ್ದಿದ್ದು ನಾರ್ಮಲ್ ಬಿ ಪಿ ರೇಟ್ನ ಆ ನೂರ ಎಪ್ಪತ್ ನೂರ ಎಂಬತ್ತು ಅಂತ ಮಾಡಿದ್ರು ಆವಾಗ ಒಂದು ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಅಷ್ಟು ಜನ ಇಂಡಿಯಲ್ಲಿ ಎಲ್ಲಾ ಬಿ ಪಿ ಶುಗರ್ ಗಳು ಆಗ್ಬಿಟ್ರು ಅವಾಗ ಇವರು ಡ್ರಗ್ಸ್ ಸಪ್ಲೈ ಡ್ರಗ್ಸ್ ಡ್ರಗ್ಸ್ ಏನಾಯ್ತು ಇಂಡಿಯಾಗೆ ರವಾನೆ ಆಗಕ್ ಸ್ಟಾರ್ಟ್ ಆಯ್ತು ಇಂಡಿಯಾ ಅಲ್ಲಿ ಖರ್ಚಾಯ್ತು ಅವ್ರು ಹೇಳೋದನ್ನ ನಾವು ನಂಬಿದ್ವಿ ನಾವು ಎಲ್ಲಾ ಮಾತ್ರೆಗಳು ಅವಾಗಿಂದ ತಗೊಳ್ತಾನೆ ಬರ್ತಾ ಇದ್ವಿ ಆಮೇಲೆ ಏನಾಯ್ತು ಅವ್ರ ಬಿಸ್ನೆಸ್ ಇನ್ನು ಬೂಸ್ಟ್ ಮಾಡ್ಬೇಕು ಅಂತ ಆ ರೇಟಿಂಗ್ಸ್ ನ ಇನ್ನೂ ಕಡಿಮೆ ಮಾಡಿ ಒನ್ ಟ್ವೆಂಟಿ ಇಳಿಸಿದ್ರು ಸೊ ಒನ್ ಟ್ವೆಂಟಿ ಇಳಿಸ್ದಾಗ ಏನಾಯ್ತು ಸುಮಾರು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಬಿ ಪಿ ಗೆ ಶುಗರ್ ಗೆ ತುತ್ತಾದ್ರು ಸೊ ಅವಾಗ ಏನಾಯ್ತು ಅವರ ಒಂದು ಬಿಸ್ನೆಸ್ ಹೈಕ್ ಆಯ್ತು ಇವಾಗ ನಾವು ಅವ್ರದಾಗಿತ್ತ ನಮ್ಮ ಮನಸ್ಸಿನ ಬುದ್ಧಿ ನಮ್ಗೆ ನಮ್ಮತ್ರ ತಿಳುವಳ್ಕೆ ಜ್ಞಾನ ಇದ್ದಿದ್ರೆ ನಾವ್ ಖಂಡಿತವಾಗ್ಲು ಈ ತಪ್ಪು ಮಾಡ್ತಾ ಇದ್ವಾ ಇವಾಗ ಆದ್ಮೇಲೆ ನಾವ್ ಯಾರನ್ನು ಬ್ಲೇಮ್ ಮಾಡಕಾಗಲ್ಲ ಇರೋ ಸತ್ಯ ಅಸತ್ಯಗಳನ್ನ ತಿಳ್ಕೊಳೋ ಅಂತ ಪ್ರಯತ್ನ ಮಾತ್ರ ಮಾಡ್ಬೇಕು ಅದ್ರಿಂದ ಹೊರಗಡೆ ಬರೋಕೆ ಮನಸ್ಸಿಗೆ ಒಂದು ಶಕ್ತಿ ತುಂಬಕೋಬೇಕು ಅಥವಾ ಸಾಂತ್ವನ ಹೇಳ್ಬೇಕು ಸೊ ಮನಸ್ಸು ಯಾವಾಗ್ಲೂ ನಮ್ ಜೊತೆ ಒಂದು ಫ್ರೆಂಡ್ಲಿ ಆಗಿ ಇರೋ ತರ ನಾವು ನೋಡ್ಕೋಬೇಕು ನಾವೇನ್ ಮಾಡ್ತಾ ಇದೀವಿ ಇನ್ನೊಬ್ರು ಬಂದು ಹೇಳೋದಿಕ್ಕೆ ಕಾಯ್ತಾ ಇರ್ತೀವಿ ಸೊ ಇದೇ ಸಬ್ ಕಾನ್ಶಿಯಸ್ ಮೈಂಡ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಯಾವಾಗ್ಲೂ ಅಲ್ಲಿ ಸಮಾಧಾನ ಮಾಡೋದಿಕ್ಕೆ ಯಾರಾದ್ರೂ ಒಬ್ರು ಇರ್ಬೇಕು ಸೊ ಅದೇ ನೋಡಿ ನಾವ್ ಏನಾದ್ರು ಬೇಜಾರಲ್ಲಿ ಇದಾಗ ಹತ್ತು ಜನ ಬಂದು ನಮ್ಗೆ ಸಮಾಧಾನ ಮಾಡಕ್ ಟ್ರೈ ಮಾಡ್ತಾರೆ ಸಮಾಧಾನ ಆಗುತ್ತಾ ಎಲ್ಲರೂ ಹೇಳೋದ್ ಹೇಳಿ ಹೋಗ್ತಾರೆ ಕೊನೆಗೆ ನಾವೇ ಯಾವಾಗ ತಾಳ್ಮೆ ತಗೊಂಡು ಸಮಾಧಾನ ಮಾಡ್ಕೊಳ್ತೀವಿ ನಾವಾಗ್ ನಾವೇ ಸಮಾಧಾನ ಮಾಡ್ಕೊಳ್ಳೋವರ್ಗು ಆ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಲ್ಲಿ ದುಗುಡ ಒತ್ತಡ ಎಲ್ಲಾ ಕಡಿಮೆ ಆಗೋದಿಲ್ಲ ಸೊ ಅದಕ್ಕೆ ಮನಸ್ಸಿಗೆ ಮೊದಲನೇ ಫ್ರೆಂಡ್ ಅಥವಾ ಮೊದಲನೇ ಹಿತೈಷಿ ಯಾರು ನಮಗ್ ನಾವೇ ಸೊ ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಆ ಸತ್ಯ ಅಸತ್ಯಗಳನ್ನ ತಿಳ್ಕೊಬೇಕು ನಮ್ಮ ದೇಹದ ಬಗ್ಗೆ ಆಗ್ಲಿ ಈ ಸಮಾಜದ ಬಗ್ಗೆ ಆಗ್ಲಿ ಅಥವಾ ದೈವದ್ ಬಗ್ಗೆ ಆಗ್ಲಿ ಅಥವಾ ಪ್ರಕೃತಿ ಬಗ್ಗೆ ಆಗ್ಲಿ ಯಾವ್ದೇ ಒಂದ್ ಬಗ್ಗೆ ಆಗ್ಲಿ ತಿಳ್ಕೊಬೇಕು ಅಂದ್ರೆ ಫಸ್ಟ್ ನಮ್ಮ ಅಂತರಾಳದ ಮನಸ್ಸನ್ನ ನಾವು ಮಾತಾಡ್ಸೋದನ್ನ ಕಲಿಬೇಕು ಸೊ ಆವಾಗ್ಲೇ ನಮ್ಮ ಸಬ್ ಮೈಂಡ್ ಕರೆಕ್ಟ್ ಆಗಿ ಮಾತಾಡಕ್ ಸ್ಟಾರ್ಟ್ ಆಗುತ್ತೆ ಆವಾಗ ನಮ್ಗೆ ಸರಿ ತಪ್ಪುಗಳ ದಾರಿನ ತೋರ್ಸ್ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನೇ ಮಹರ್ಷಿ ಹೇಳೋದು ಮನಸ್ಸೇ ದೈವ ಅಂತ ಹೇಳ್ತಾರೆ ಸೊ ಈ ದೈವನೇ ತಾನೇ ನಮ್ ಮನಸ್ಸಲ್ಲಿ ರೂಪವಾಗಿ ಕೆಲಸ ಮಾಡ್ತಾ ಇರೋದು ಎಷ್ಟೋ ಸತಿ ಮನಸ್ ಹೇಳುತ್ತೆ ಈ ಕೆಲ್ಸ ಮಾಡ್ಬೇಡ ಇದು ತಪ್ಪು ಸುಳ್ಳು ಹೇಳ್ಬೇಡ ಅಂತ ಹೇಳುತ್ತೆ ನಾವ್ ಕೇಳ್ತೀವ ಕೇಳೋದಿಲ್ಲ ಸೊ ಸುಳ್ಳು ಹೇಳಿದ್ರೆ ಆಯ್ತು ಇವಾಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ಬಚ್ಚ ಅಷ್ಟೇ ನಮ್ಗೆ ಬೇಕಾಗಿರೋ ಒಂದು ಕೆಲ್ಸ ಸೊ ಅದಕ್ಕೆ ಏನ್ ಮಾಡ್ತೀವಿ ಎಲ್ಲಾ ತಪ್ಪು ಕೆಲ್ಸಗಳ್ನು ಮಾಡ್ತೀವಿ ಆಮೇಲೆ ಇನ್ನೊಬ್ರು ಮೇಲೆ ಎತ್ತಾಕ್ತಿವಿ ಬ್ಲೇಮಿಂಗ್ ಬ್ಲೇಮಿಂಗ್ ಅದರ್ಸ್ ಅದೇನಾಗುತ್ತೆ ನಾವು ಮಾಡಿರೋ ತಪ್ಪು ಒಳಗಡೆನೆ ತಳಿ ಕೇಂದ್ರದಲ್ಲಿ ಚುಚ್ತಾ ಇರತ್ತೆ ಅದು ರೋಗ ಆಗಿ ಪರಿವರ್ತನೆ ಆಗತ್ತೆ ಸೊ ಇದನ್ನ ಆಕ್ಚುಲಿ ಸೈಂಟಿಸ್ಟ್ ಗಳು ಇವಾಗ ಇನ್ನೊಂದು ನೆಕ್ಸ್ಟ್ ನೆಕ್ಸ್ಟ್ ಹಂತಕ್ಕೆ ಹೋಗಿ ಕಂಡಿಡಿತಾ ಬರ್ತಾ ಇದಾರೆ ಧ್ಯಾನದ ಮೂಲಕ ನಮ್ಗೆ ಮನಸ್ಸಿನ ನೆಲೆ ಗೆ ಬರುತ್ತೆ ಅದರಿಂದ ದೇಹ ಆರೋಗ್ಯ ಯಾವ ರೀತಿ ಸುಧಾರಣೆ ಆಗುತ್ತೆ ಮತ್ತೆ ಮೆಂಟಲ್ ಗೆಲ್ಲ ಈ ತರ ಧ್ಯಾನಗಳನ್ನ ಕಲ್ಸ್ಕೊಟ್ಟು ಅಲ್ಲಿ ಕೂಡಾನು ರಿಸರ್ಚ್ ಮಾಡ್ತಾ ಇದ್ದಾರೆ ಸೊ ಇನ್ನೂ ಒಂದು ಏನ್ ಕಂಡಿಡಿದಾರೆ ಸೈಂಟಿಸ್ಟು ಅಂತ ಹೇಳಿದ್ರೆ ಬ್ರೈನ್ ಅಲ್ಲಿ ಇವಾಗ ಒಂದು ಟೈನಿ ಕ್ರಿಸ್ಟಲ್ಸ್ ಅನ್ನೋ ಒಂದು ಆ ವಸ್ತುವನ್ನ ಕಂಡಿಡ್ದಿದ್ದಾರೆ ಕ್ರಿಸ್ಟಲ್ ಅಂದ್ರೆ ಏನಿಲ್ಲ ಒಂದು ಪಾರದರ್ಶಕವಾದ ಒಂದು ವಸ್ತು ಈಗ ಸಾಲಿಗ್ರಾಮ ಅಂತ ನಾವೇನ್ ಆ ಇದು ಕ್ರಿಸ್ಟಲ್ ಸ್ಟೋನ್ಸ್ ಅಂತ ಕರಿತೀವಿ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ ಶೈನಿಂಗ್ ಇರುತ್ತೆ ಆತರ ಆ ಸೊ ಆತರ ಏನು ಇವಾಗ ಲಿಂಗಗಳಲ್ಲಿ ನಮ್ಮ ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ಲಿಂಗಗಳಿದೆ ಹಸಿರು ಕಲರ್ ಲಿಂಗ ಮತ್ತೆ ಹಳದಿ ಕಲರ್ ಪಚ್ಚೆ ಅಂತ ಎಲ್ಲ ಕಲಿತೀವಿ ನೀಲಿ ಅಂತ ಕರಿತೀವಿ ಸೊ ಇದೆಲ್ಲಾನು ಒಂದು ಕ್ರಿಸ್ಟಲ್ ಫಾರ್ಮೇ ಆಗಿರೋದು ಸೊ ಅದ್ರಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ ತುಂಬಾ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ ಅದಕ್ಕೆ ನಮ್ ಪೂರ್ವಜರು ಆ ಒಂದು ಜ್ಞಾನ ಇದ್ದಿದ್ರಿಂದ ಅದಕ್ಕೆ ಒಂದು ದೇವಸ್ಥಾನ ಅಂತ ನಿರ್ಮಾಣ ಮಾಡಿ ನಾವ್ ಅಲ್ಲಿ ಹೋಗಿ ಆರಾಧನೆ ಮಾಡೋ ತರ ಒಂದು ಕಲ್ಚರ್ ಒಂದು ಸಂಪ್ರದಾಯ ಅಂತ ಮಾಡ್ಕೊಟ್ಬಿಟ್ಟಿದ್ದಾರೆ ಸೊ ಯಾಕೆ ಅಂದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಅಷ್ಟು ರಿಲೀಸ್ ಆಗುತ್ತೆ ಅದೇ ತರ ಈಗ ಸೈಂಟಿಸ್ಟ್ ಗಳು ಏನ್ ಕಂಡು ಕಂಡಿಡ್ದಿದಾರೆ ಮಾನವನ ಒಂದು ಮೆದುಳಲ್ಲಿ ಸೂಕ್ಷ್ಮವಾಗಿರೋ ಅಂತೂ ಗಳು ಕ್ರಿಸ್ಟಲ್ಸ್ಗಳು ಬಿಡುಗಡೆ ಆಗತ್ತೆ ಮೆದುಳಿನಲ್ಲಿ ಅದನ್ನ ಮ್ಯಾಗ್ನೆಟೈಟ್ ಅಂತ ಕರೀತಾ ಇದ್ರೆ ಮ್ಯಾಗ್ನೆಟೈಟ್ ಅಂದ್ರೆ ಇನ್ನೇನಿಲ್ಲ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಸೊ ಅದು ಕಾಂತತೆ ಇರುವ ಒಂದು ವಸ್ತು ಅಂತ ಹೇಳ್ಬೋದು ಸೊ ಅದು ಹೈಲಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ ಎಷ್ಟು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದ್ರೆ ನಮ್ಮ ಸುತ್ತಲೂ ಇರುವಂತ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ನ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ನ ಅದು ಆಕರ್ಷಿಸುತ್ತೆ ಇದೇ ನಾವು ಆಗ್ನ ತುರಿಯಂ ಧ್ಯಾನ ಮಾಡುವಾಗ ಅಲ್ಲಿ ನಮ್ಮ ತುರಿಯಂ ನೆಲೆ ಆಂಟನಾ ತರ ವರ್ಕ್ ಆಗುತ್ತೆ ಸ್ಯಾಟಲೈಟ್ ತರ ವರ್ಕ್ ಆಗುತ್ತೆ ಅದು ನಮ್ಮ ಸುತ್ತಲೂ ಇರುವ ವಿಶ್ವದಲ್ಲಿರುವ ಎಲ್ಲಾ ಒಂದು ಪಾಸಿಟಿವ್ ಎನರ್ಜೀಸ್ ನೆಗೆಟಿವ್ ಎನರ್ಜೀಸ್ ನ ಎಲ್ಲಾ ಎಳ್ದು ಸೆಳೆದಿಟ್ಕೊಳ್ಳೋ ಅಂತ ಕೆಲಸ ಮಾಡುತ್ತೆ ಅದಕ್ಕೆ ತುರ್ಯಮ್ ಧ್ಯಾನ ಆಗ್ನಾದ್ಯಾನ ಅಷ್ಟು ಇಂಪಾರ್ಟೆಂಟ್ ಸೊ ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚು ಹೆಚ್ಚು ರಿಸರ್ಚ್ ಮಾಡಿದಾಗ ಡೀಟೇಲ್ಸ್ ಇನ್ನೂ ಸ್ಟ್ರಾಂಗ್ ಆಗಿ ಸಿಗ್ತಾನೆ ಹೋಗುತ್ತೆ ಇದನ್ನ ಸೈಂಟಿಫಿಕ್ ಆಗಿ ಅವರು ಇನ್ನೊಂದು ಹೇಳ್ತಾರೆ ಅಷ್ಟೇ ಅದನ್ನ ನಾವು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಾವು ಸೆಳ್ಕೊಳ್ಳೋ ಶಕ್ತಿ ಇರುವಾಗ ನಮ್ಮ ಮೆದುಳಿಗೆ ನಾವು ಧ್ಯಾನ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವಾ ಸೊ ಧ್ಯಾನದ ಮೂಲಕ ನಾವು ಎಷ್ಟೆಲ್ಲ ಸಾಧನೆ ಮಾಡ್ಬೋದಲ್ವಾ ಸೊ ಈ ಒಂದು ಚಿಕ್ಕ ಇನ್ಫಾರ್ಮೇಶನ್ ಏನಿದೆ ಧ್ಯಾನ ಅನ್ನೋದನ್ನ ಅದಕ್ಕೆ ಮಹರ್ಷಿ ಮನುಷ್ಯನ ಒಂದು ಏಳಿಗೆಗಾಗಿ ಮನುಷ್ಯನ ಒಂದು ನೆಮ್ಮದಿಗಾಗಿ ವಿಶ್ವ ಶಾಂತಿಗಾಗಿ ಇದನ್ನ ಕೊಡುಗೆ ಆಗಿ ಕೊಟ್ಬಿಟ್ಟಿದ್ದಾರೆ ಈ ರೀತಿ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನ ಟಾಪಿಕ್ಸ್ ನ ಮಾಡಿ ಅವರು ಕೊಡುಗೆ ಆಗಿ ಕೊಟ್ಟಿದ್ದಾರೆ ನಾವು ಮಹರ್ಷಿಗೆ ಎಷ್ಟು ಚಿರುಣಿ ಆಗಿದ್ರು ಸಾಕಾಗಲ್ಲ ಸೊ ಆತರ ಇವಾಗ ಫಿಸಿಕಲಿ ಗಳನ್ನ ಇಟ್ಕೊಂಡು ವಿಜ್ಞಾನಿಗಳು ಅದನ್ನ ಕಂಡು ಹಿಡ್ದು ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಏನು ಈಗ ಮ್ಯಾಗ್ ಮ್ಯಾಗ್ನೆಟೈಟ್ ಅಂತ ಏನ್ ಕರಿತೀವಿ ಈ ಒಂದು ಕಾಂತ ತತ್ವ ಒಂದು ವಸ್ತು ಏನು ಮೆದುಳಲ್ಲಿ ಇದೆ ಈ ವಸ್ತು ಬಿಡುಗಡೆ ಆಗ್ಬೇಕು ಅಂದ್ರೆ ಅದರ ಫ್ರೀಕ್ವೆನ್ಸಿ ಆಲ್ಫಾ ಸ್ಟೇಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಆಲ್ಫಾ ಸ್ಟೇಟ್ ಫ್ರೀಕ್ವೆನ್ಸಿ ಅಂದ್ರೆ ಸೆವೆನ್ ಪಾಯಿಂಟ್ ಏಟ್ ಹರ್ಡ್ಸ್ ಅಂತ ಬರುತ್ತೆ ಸೊ ಆಗ್ನ ನೆಲೆಯಲ್ಲಿ ನಾವು ನೆಲೆ ಊರ್ಬೇಕಾಗಿರೋ ಒಂದು ನೆಲೆನೇ ಅದು ಥರ್ಟಿನ್ ಟು ಸೆವೆನ್ ಫ್ರೀಕ್ವೆನ್ಸಿ ಅಂತ ಮಹರ್ಷಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸೇಮ್ ಆಲ್ಫಾ ಸ್ಟೇಟ್ ಅಂದ್ರೆ ಅದೇ ಈ ಆಲ್ಫಾ ಸ್ಟೇಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ವಿಜ್ಞಾನಿಗಳು ನೆಕ್ಸ್ಟ್ ಹೇಳ್ತಾರೆ ಇಡೀ ವಿಶ್ವ ನಡೀತಾ ಇರೋದೆ ಈ ಆಲ್ಫಾ ಸ್ಟೇಟ್ ಅಲ್ಲಿ ಇವಾಗ ಓಂಕಾರದ ಶಬ್ದ ಕೂಡ ಇದೇ ಒಂದು ಫ್ರೀಕ್ವೆನ್ಸಿಯಲ್ಲಿ ಬರೋದು ಸೆವೆನ್ ಪಾಯಿಂಟ್ ಏಟ್ ಹರ್ಸ್ ಮತ್ತೆ ಈ ಭೂಮಿಯ ಸುತ್ತುವ ವೇಗ ಕೂಡ ಈ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನ್ ಕರೀತೀವಿ ಆ ಗ್ರಾವಿಟೇಷನಲ್ ಫೋರ್ಸ್ ರೆಸೋನೆನ್ಸ್ ಕೂಡಾನು ಹೊರಗಡೆ ಬರೋದು ಸೆವೆನ್ ಪಾಯಿಂಟ್ ಏಟ್ ಫ್ರೀಕ್ವೆನ್ಸಿ ಅಲ್ಲೇನೆ ಮತ್ತೆ ಇವನ್ ಸನ್ ಕೂಡ ಸೂರ್ಯ ಕೂಡಾನು ಅದರ ಒಂದು ಮ್ಯಾಗ್ನೆಟಿಕ್ ವೇವ್ಸ್ ಬಿಡುಗಡೆ ಮಾಡೋದು ಸೆವೆನ್ ಪಾಯಿಂಟ್ ಏಟ್ ಹರ್ಸ್ ಅಲ್ಲೇ ಸೊ ಇಷ್ಟೆಲ್ಲಾ ಒಂದು ಇನ್ಫರ್ಮೇಶನ್ ಇದೇ ಫ್ರೀಕ್ವೆನ್ಸಿಯಲ್ಲಿ ಇರ್ಬೇಕಾದ್ರೆ ನಾವು ಧ್ಯಾನ ಮಾಡ್ಬೇಕಲ್ವಾ ಧ್ಯಾನದ ಮೂಲಕ ಇನ್ನೂ ಹಲವಾರು ವಿಷಯಗಳನ್ನ ನಾವು ಚಿಂತನೆಗಳನ್ನ ನಡೆಸ್ಬೇಕಲ್ವಾ ಸೊ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದೀವಲ್ವಾ ಸೊ ಈ ವಿಷಯಗಳನ್ನ ನಾವು ತಿಳಿದಷ್ಟು ಆದಷ್ಟು ಹಂಚೋ ಕೆಲಸ ಮಾಡಿದ್ರೆ ಮಾತ್ರ ಅದು ನಮ್ಗೆ ದಕ್ಕತ್ತೆ ಸೊ ಇವಾಗ ನಾವಿದು ಯಾಕೆ ದಕ್ಕಸ್ಕೊಳಕ್ ಆಗ್ತಾ ಇಲ್ಲ ಎಷ್ಟೋ ಜನ ನಾರ್ಮಲ್ ಪೀಪಲ್ ಎಷ್ಟೊಂದು ಸಫರ್ ಮಾಡ್ತಾರೆ ಯಾಕೆ ಅಥವಾ ಇವನ್ ಧ್ಯಾನ ಮಾಡದ್ಮ್ ಸಕ್ಸಸ್ ಆಗಕ್ ಆಗಲ್ಲ ಈ ತರ ಕ್ವಶನ್ ಬರತ್ತಲ್ವಾ ಸೊ ಫೇಲಿಯರ್ಸ್ ಗೆ ಏನ್ ಕಾರಣ ಈಗ ಒಂದ್ ಸ್ವಲ್ಪ ಬಗ್ಗೆ ನೋಡೋದಾದ್ರೆ ಫೇಲಿಯರ್ಸ್ ಗೆ ಮುಖ್ಯ ಕಾರಣನೇ ನಾವಾಗಿರ್ತೀವಿ ಯಾಕೆಂದ್ರೆ ನಮ್ಮ ಚಿಂತನೆ ಏನೇ ಇರತ್ತೆ ಸಕ್ಸಸ್ನ ಹಾದಿಯಲ್ಲಿ ಇರ್ಬೇಕಂದ್ರೆ ಆ ಸಕ್ಸಸ್ ಗಳಿಸೋದಿಕ್ಕೆ ನಮ್ಗೆ ಹಲವಾರು ರೀಸನ್ಸ್ ಬೇಕಂತೆ ಅಲ್ಲಿ ಇವಾಗ ನಾವು ದೈವನ ಪಡೆಯೋದೇ ಒಂದು ದೊಡ್ಡ ಸಕ್ಸಸ್ ಒಂದು ದೊಡ್ಡ ಸಾಧನೆ ಅಂತ ಇಟ್ಕೊಳೋಣ ದೈವನ ಪಡಿಬೇಕು ಅನ್ನೋದೇ ನಮ್ಮ ಜೀವ ಜೀವನದ ಒಂದು ಮಹತ್ವದ ಉದ್ದೇಶ ಅಂತ ಮಹರ್ಷಿ ಕೂಡ ಹೇಳ್ತಾರೆ ಸೊ ಇದು ಆಲ್ರೆಡಿ ನಮ್ ಮನಸ್ಸೇ ದೈವ ಅಂತ ದೈವ ಒಳಗಡೆ ಕೂತಿದೆ ಆದ್ರೆ ನಾವ್ ಅಲ್ಲಿ ಕುತ್ಕೊಳಕ್ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅದೇ ಆರು ಅರಿಷಡ್ ವರ್ಗ ನಾನು ನನ್ನದು ಅನ್ನೋ ಅಹಂಕಾರನ ತುಂಬಿಸ್ಬಿಟ್ಟಿದೀವಿ ಆ ಜಾಗದಲ್ಲಿ ಇದ್ರಿಂದ ಆ ದೈವ ಇವ್ಳು ಒಳಗಡೆ ಬಂದು ಕೂತ್ಕೊಳಕೆ ಆಗ್ತಾ ಇಲ್ಲ ನಾವೇ ಒದ್ದು ಒದ್ದು ಒಡ್ಗ ಹೊರಗಡೆ ಓಡಿಸ್ತಾ ಇದೀವಿ ಸೊ ಮನಸ್ಸಿಂದ ಆಚೆ ಅದೇ ತರನೇ ನೆಗೆಟಿವ್ ಥಾಟ್ಸ್ ಏನ್ ಮಾಡುತ್ತೆ ಆ ಟೈಮ್ ಅಲ್ಲಿ ಫೋಕಸ್ ಮಾಡಕ್ಕೆ ಬಿಡಲಿಲ್ಲ ಬಿಡೋದಿಲ್ಲ ಅಲ್ಲಿ ಭಯ ತುಂಬಿಕೊಳ್ಳುತ್ತೆ ಭಯ ಹೆಚ್ಚಾಗಿ ಏನಾಗುತ್ತೆ ತಪ್ಪು ಕೆಲ್ಸಗಳು ಮನಸ್ಸು ಮಾಡ್ಬೇಕು ಅಂತ ಪ್ರೇರೇಪಿಸುತ್ತೆ ಆ ತಪ್ಪು ಕಲ್ಪನೆ ಭಯದಿಂದ ಯಾವ್ದೆಲ್ಲಾ ಬೀಜಗಳನ್ನ ಮನಸ್ಸಲ್ಲಿ ಬಿದ್ದತಿವಿ ಅದೇ ಮರವಾಗಿ ಹೊರಗಡೆ ಬರುತ್ತೆ ಸೊ ಇದು ಏನಾಗುತ್ತೆ ಒಂದು ವಿಷದ ಮರವಾಗಿ ಬೆಳೆಯತ್ತೆ ಈ ವಿಷದ ಮರದಿಂದ ಬರುವ ಒಂದು ರಿಸಲ್ಟ್ಸ್ ಅಂದ್ರೆ ಅದ್ರಲ್ಲಿ ಮರದಿಂದ ಬರುವ ಒಂದು ಫ್ರೂಟ್ಸ್ ಅಂತ ಆಗಿರ್ಬೋದು ಫಲ ಅಂತ ಆಗಿರ್ಬೋದು ಅದನ್ನ ನಾವೇ ಅನ್ಭವಸ್ಬೇಕಾಗತ್ತೆ ನಾವೇ ತಿನ್ಬೇಕಾಗತ್ತೆ ಸೊ ಫಲ ಅನ್ಭವಸಾಗ ನಾವ್ ಏನ್ ಮಾಡ್ತೀವಿ ತಿರ್ಗಾ ದೈವನೇ ದೂಷಿಸ್ತೀವಿ ಅಲ್ವಾ ದೈವನ ದೂಷಿಸಿದ್ರೆ ದೈವ ಸರಿ ಮಾಡುತ್ತಾ ಆ ಫಲ ಅನ್ಭವಿಸ್ಬೇಕು ನಾವು ಬಿತ್ತಿರೋ ಬೀಜನ ಸರಿ ಮಾಡ್ಕೋಬೇಕು ಅಥವಾ ಮರನ ಕಿತ್ತಾಕಿ ಆ ನೆಗೆಟಿವ್ ಮರಗಳನ್ನ ಕಿತ್ತಾಕಿ ಇವಾಗ ಪಾಸಿಟಿವ್ ಮರಗಳನ್ನ ನಾವೇ ನೆಡ್ಬೇಕು ಸೊ ಮನಸ್ಸಲ್ಲಿ ಯಾವಾಗ ನಾವು ಒಂದು ಪಾಸಿಟಿವ್ ಮರಗಳನ್ನ ಬೆಳೆಸೋಕೆ ಬೀಜಗಳನ್ನ ಬಿತ್ತತೀವಿ ಆ ಪಾಸಿಟಿವಿಟಿ ಅಂದ್ರೆ ಏನು ಪಾಸಿಟಿವಿಟಿ ಅಂದ್ರೇನೆ ಈ ಧ್ಯಾನ ಈ ಅಂತರಂಗ ಪರಿಶೀಲನೆ ಈ ಅಭ್ಯಾಸಗಳನ್ನ ಮಾಡ್ತಾ ಮಾಡ್ತಾ ಬಂದಾಗ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ಒಂದು ಔದಾರ್ಯ ಭಾವನೆ ಬೆಳೆಯುತ್ತೆ ಧ್ಯಾನದ ಮೂಲಕ ನಾವು ಏನಾದ್ರೂ ಮನಸ್ಸನ್ನ ಸದೃಢಗೊಳಿಸೋದಾದ್ರೆ ಐದು ಹಂತಗಳಲ್ಲಿ ಮನಸ್ಸು ಪರಿವರ್ತನೆ ಆಗತ್ತೆ ಅಂತ ಮಹರ್ಷಿ ತಿಳ್ಸ್ಕೊಟ್ಟಿದ್ದಾರೆ ಈಗ ಅದ್ ಯಾವ್ದು ಐದು ಹಂತಗಳು ಅಂತ ನೋಡೋಣ ಸ್ನೇಹಿತರೆ ಮೊದಲನೇದು ಸೂಕ್ಷ್ಮ ದೃಷ್ಟಿ ಬೆಳೆಯತ್ತೆ ಧ್ಯಾನ ನಾವು ಚೆನ್ನಾಗಿ ಮಾಡಿ ಅಂತರಂಗ ಪರಿಶೀಲನೆ ಹೆಚ್ಚು ಮಾಡ್ತಾ ಮಾಡ್ತಾ ನಮ್ಗೆ ಸೂಕ್ಷ್ಮ ದೃಷ್ಟಿ ಬೆಳೆಯುತ್ತೆ ಅದನ್ನೇ ಬುದ್ಧಿ ಸೂಕ್ಷ್ಮತೆ ಅಂತ ಕರಿತೀವಿ ಈ ಬುದ್ಧಿ ಸೂಕ್ಷ್ಮತೆ ಬೆಳೆಸ್ದಾಗ ನಮ್ಗೆ ಹಿಂದೆ ಏನಾಗಿತ್ತು ಇವಾಗ ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಇದನ್ನ ಸರಿಪಡಿಸ್ಕೊಳಕ್ಕೆ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋ ಒಂದು ತಿಳುವಳಿಕೆ ಜ್ಞಾನನ ಬೆಳೆಸ್ಕೊಳ್ತೀವಿ ಈ ಬುದ್ಧಿ ಸೂಕ್ಷ್ಮತೆ ಬೆಳೆದಿದ ತಕ್ಷಣ ಅಲ್ಲಿ ನಾವು ಮಾಡೋ ತಪ್ಪುಗಳೆಲ್ಲ ಅರ್ಥ ಆಗಿ ನಮ್ಮ ಮನಸ್ಸಲ್ಲಿ ಔದಾರ್ಯ ಅನ್ನೋ ಮನೋಭಾವ ಬೆಳೆಯತ್ತೆ ಔದಾರ್ಯ ಮನೋಭಾವ ಬೆಳೆದ್ ತಕ್ಷಣನೆ ಅಲ್ಲಿ ನಾನು ನನ್ನದು ಅನ್ನೋ ಅಹಂಕಾರ ಬಿಟ್ಟು ಹೊಟ್ಟೋಗುತ್ತೆ ಆವಾಗ ನಾವ್ ಮಾಡುವ ಕೆಲಸಗಳೆಲ್ಲ ಇನ್ನೊಬ್ರಿಗೆ ಸಹಾಯಕವಾಗಿ ಕಾಣಿಸುತ್ತೆ ಸೊ ಆವಾಗ ಇನ್ನೊಬ್ಬರ ಒಂದು ಕಷ್ಟ ಸುಖ ಎಲ್ಲ ನಮ್ದಾಗಿ ನಾವು ಸ್ವೀಕಾರ ಮಾಡಿದಾಗ ಅಂಗೀಕಾರ ಸ್ವಭಾವ ಅಲ್ಲಿ ಬೆಳೆಯುತ್ತೆ ಅದನ್ನ ರಿಸೆಪ್ಟಿವಿಟಿ ಅಂತ ಕರಿತೀವಿ ಈ ಅಂಗೀಕಾರ ಸ್ವಭಾವ ಬೆಳೆದಾಗ ನಾವ್ ಮಾಡಿರೋ ತಪ್ಪುಗಳ್ನ ನಾವು ಒಪ್ಕೊಳ್ಳೋ ಅನ್ನೋ ಧೈರ್ಯ ಬರುತ್ತೆ ಆ ಧೈರ್ಯ ಬಂದು ನಾವ್ ಏನ್ ಮಾಡ್ತೀವಿ ರಿಯಾಕ್ಷನ್ ಮಾಡೋದನ್ನ ಪ್ರತಿಕ್ರಿಯೆ ಪ್ರತಿಕ್ರಿಯಿಸೋದನ್ನ ನಿಲ್ಲಿಸ್ತೀವಿ ತಕ್ಷಣ ಪ್ರತಿಕ್ರಿಯೆ ಕೊಡೋದೇ ಒಂದು ಮನುಷ್ಯನ ಗುಣ ಇವಾಗಿನ ಕಾಲದಲ್ಲಿ ಯಾರಾದ್ರು ಒಬ್ರು ಕೋಪದಿಂದ ಮಾತಾಡಿದ್ರೆ ತಕ್ಷಣ ನಾವು ಕೋಪದಿಂದ ರಿಯಾಕ್ಟ್ ಮಾಡ್ತೀವಿ ಇದನ್ನ ರಿಯಾಕ್ಷನ್ ಅಂತ ಕರಿತೀವಿ ರಿಯಾಕ್ಷನ್ ಮಾಡ್ದಿರಾ ಅವ್ರು ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ನಮ್ಗೆ ಬೈತಾ ಇದಾರೆ ಅಂತ ಅಲ್ಲಿ ತಾಳ್ಮೆ ತಗೊಂಡು ಅರ್ಥ ಮಾಡ್ಕೊಳ್ತಾ ಇರೋ ಒಂದು ನೆಲೆಯಲ್ಲಿ ನಿಂತ್ಕೊಂಡದೆ ಅಲ್ಲಿ ಏನಂತಾರೆ ಪೂರ್ವ ಅನಿಸಿಕೆಗಳನ್ನ ಒಂದು ಚಿಂತನೆ ನಡೆಸ್ತೀವಿ ತಕ್ಷಣ ಪ್ರತಿಕ್ರಿಯೆ ಕೊಡೋದಿಲ್ಲ ರೆಸ್ಪಾನ್ಸ್ ಮಾಡೋದನ್ನ ಕಲಿತೀವಿ ರೆಸ್ಪಾನ್ಸ್ ಅಂದ್ರೆ ಪ್ರತಿಕ್ರಿಯಿಸದೆ ತಕ್ಷಣಕ್ಕೆ ಅಲ್ಲಿ ಏನೋ ಒಂದು ಮಾತಾಡೋದು ಕೆಟ್ ಮಾತಾಡೋದು ಅಥವಾ ಕೆಟ್ ವರ್ಡ್ಸ್ ಯೂಸ್ ಮಾಡಿ ಇನ್ನೊಬ್ರಿಗೂ ಅವ್ರಿಗೂ ಹರ್ಟ್ ಮಾಡಿ ಇನ್ನೂ ಕೋಪ ರೈಸ್ ಮಾಡೋ ಬದಲು ಅಲ್ಲಿ ನಿಲ್ಲಿಸಿ ತಾಳ್ಮೆಯಿಂದ ಯೋಚನೆ ಮಾಡಿ ಆ ಅಲ್ಲಿ ಸಮಾಧಾನ ಫಸ್ಟ್ ನಾವು ತಗೊಂತೀವಿ ಆಮೇಲೆ ಅವ್ರಿಗೂ ಸಮಾಧಾನ ಮಾಡುವ ಒಂದು ಕ್ರಿಯೆನ ಬೆಳೆಸ್ತೀವಿ ಇದೇ ಅಂಗೀಕಾರ ಸ್ವಭಾವ ನೆಕ್ಸ್ಟ್ ಹೊಂದಾಣಿಕೆ ಮಾಡ್ಕೊಳ್ಳೋದನ್ನ ಕಲಿತೀವಿ ಅದೇ ಅಡಾಪ್ಟಿಬಿ ಅಡಾಪ್ಟಿಬಿಲಿಟಿ ಅಂತ ಹೇಳ್ತಾರೆ ಇದೇ ಇವಾಗ ಒಂದು ದಾಂಪತ್ಯ ಜೀವನದಲ್ಲಿ ಸಂಸಾರದಲ್ಲಿ ಕಾಣಿಸ್ತಾ ಇಲ್ಲ ನಮ್ಗೆ ಈ ಸಮಾಜದಲ್ಲಿ ಸೊ ಹೊಂದಾಣಿಕೆನೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಯಾಕೆಂದ್ರೆ ಅವರು ನಾನು ಹೇಳೋ ಮಾತು ಕೇಳಲ್ಲ ಅಥವಾ ಆ ಹುಡ್ಗಿ ಗಂಡ ಹೇಳೋ ಮಾತು ಆ ನಾನ್ ಕೇಳಲ್ಲ ಯಾಕಂದ್ರೆ ನಾನು ಕೆಲಸ ಮಾಡ್ತೀನಿ ನಾನು ದುಡಿತೀನಿ ಗಂಡ ಇವಳು ನಾನ್ ಹೇಳಿದ್ ಕೇಳಲ್ಲ ಇವಳಗ್ ಅಹಂಕಾರ ಜಾಸ್ತಿ ಈ ತರ ಮಾತುಗಳನ್ನೇ ಕೇಳ್ತಾ ಇದೀವಿ ಮತ್ತೆ ಈವನ್ ಸಂಸಾರದಲ್ಲೂ ಅಷ್ಟೇ ಮಕ್ಳು ಕೂಡ ತಂದೆ ತಾಯಿ ಮಾತು ಕೇಳಲ್ಲ ಅಥವಾ ತಂದೆ ತಾಯಿ ಮಕ್ಕಳು ಮಾತು ಕೇಳಲ್ಲ ಈ ತರ ಆಗ್ಬಿಟ್ಟಿದೆ ಹೊಂದಾಣಿಕೆ ಅನ್ನೋದೆ ಕಷ್ಟ ಯಾಕೆ ಅಲ್ಲಿ ಮನಸ್ಸಲ್ಲಿ ನಮ್ಗೆ ಔದಾರ್ಯ ಮನೋಭಾವ ಇಲ್ಲ ನಾವು ಹಿಂದೆ ಮಾಡಿರೋ ತಪ್ಪುಗಳನ್ನ ಅದನ್ನ ಒಪ್ಕೊಂಡು ತಿದ್ಕೊಳ್ಳೋ ಒಂದು ಗುಣ ನಾವು ಬೆಳೆಸ್ಕೊಳ್ತಾ ಇಲ್ಲ ಇದೆ ಏನಾಗ್ತಾ ಇದೆ ಒಂದು ನೆಗೆಟಿವ್ ಬೀಜ ಆಗಿ ಮರ ಆಗಿ ಬೆಳೆದ್ಬಿಟ್ಟಿದೆ ಇದನ್ನೆಲ್ಲ ನಾವು ತೆಗಿ ತೆಗಿಬೇಕು ಅಂತ ಅಂದ್ರೆ ಧ್ಯಾನ ಮೂಲಕ ಮಾತ್ರ ಸಾಧ್ಯ ಇವಾಗ ಧ್ಯಾನ ಮಾಡ್ತಾ ಮಾಡ್ತಾ ಜೀವಕಂತ ಶಕ್ತಿ ನಮ್ ದೇಹದಲ್ಲಿ ಹೆಚ್ಚಾಗಿ ಆಗಿ ಆವಾಗ ಮನಸ್ಸು ಈ ತರ ಪಾಸಿಟಿವಿಟಿನ ಯೋಚನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಈ ತರ ಯೋಚನೆ ಮಾಡಿ ಕೊನೆಯದಾಗಿ ಕ್ರಿಯಾಶೀಲತೆ ಮನಸ್ಸಲ್ಲಿ ಬೆಳೆಯುತ್ತೆ ಸೊ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ದೈವನ ನೋಡ್ಬೇಕು ಅಂತ ಅಂದ್ರೆ ಕಾರಣಗಳು ಬೇಕಂತೆ ಫಸ್ಟ್ ಆಫ್ ಆಲ್ ಸೊ ಇವಾಗ ನಾವು ಚಿಂತನೆ ಮಾಡ್ಬೇಕು ನಮ್ಗೆ ದೈವನ ನೋಡೋ ಅಂತ ಒಂದು ದೈವನ ಅರ್ಥ ಮಾಡ್ಕೊಳ್ಳೋ ಅಂತ ದೈವದ ಒಂದು ಬಗೆ ಚಿಂತನೆ ನಡೆಸುವಂತ ಕಾರಣಗಳು ನಾವು ಮನಸ್ಸಿಗೆ ಕೊಡ್ತಾ ಇಲ್ಲ ಸೊ ಅದಕ್ಕೆ ಬೇಕಾಗಿರೋ ಒಂದು ಕಾರಣಗಳು ಕೊಟ್ಟಾಗ ಮನಸ್ಸು ಆ ಒಂದು ದಾರಿಯಲ್ಲಿ ಚಿಂತನೆ ನಡ್ಸಕ್ಕೆ ಸ್ಟಾರ್ಟ್ ಮಾಡತ್ತೆ ಆವಾಗ ನಾವು ನಿಜವಾದ ದೈವ ನಮ್ಮೊಳಗಡೆನೆ ಕಂಡ್ಕೊಳ್ಳಕ್ಕೆ ಸಾಧ್ಯ ಸೊ ನಾವ್ ಯಾವಾಗ ರೀಸನ್ಸ್ ರೀಸನ್ಸ್ಗಳನ್ನ ಹುಡ್ಕೊಂಡ್ ಹೋಗ್ತಿವಿ ಕಾರಣಗಳ್ನ ಹುಡ್ಕೊಂಡ್ ಹೋಗ್ತಿವಿ ಅದಕ್ಕೆ ನೋಡಿ ಆ ದೈವ ಕಷ್ಟನ ನಮ್ ಬೆನ್ನಿಗೆ ಹಚ್ಚಿರೋದು ಸೊ ಕಷ್ಟ ಹಚ್ಚಿದ್ರೆ ಇವ್ರು ದೈವದ್ ಬಗ್ಗೆ ಚಿಂತನೆ ಮಾಡಕ್ಕೆ ನಡೆಸ್ತಾರೆ ಕಷ್ಟ ಬಂದಾಗ ತಾನೇ ವೆಂಕಟರಮಣ ಅಂತ ಹೋಗ್ತಿವಿ ಸೊ ಕಷ್ಟ ಬಂದಾಗ ಏನ್ ಮಾಡ್ತೆ ಅಯ್ಯೋ ದೇವ್ರೆ ಯಾಕೆ ನನ್ಗೆ ಈ ಕಷ್ಟ ಅಂತ ಕೇಳ್ತಿವಿ ಆವಾಗ ದೇವ್ರು ಅನ್ನೋದು ನಮ್ಗೆ ಬರುತ್ತೆ ಬಾಯಲ್ಲೂ ಬರುತ್ತೆ ಮನ್ಸಲ್ಲೂ ಬರುತ್ತೆ ಅಲ್ಲಿವರೆಗೂ ನಮ್ಗೆ ದೇವ್ರು ಕಾಣಿಸೋದೇ ಇಲ್ಲ ಅಲ್ವಾ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಷ್ಟೇ ಆ ದೈವದ ದಯೆ ಅಂತ ಕೂಡ ಬಾಯಲ್ಲಿ ಬರಲ್ಲ ಎಷ್ಟೋ ಜನಕ್ಕೆ ಈಗ ನನ್ ಟ್ಯಾಲೆಂಟ್ ಇತ್ತು ನಾನ್ ಮಾಡ್ದೆ ನನ್ ಕೇಪಬಿಲಿಟಿ ಇತ್ತು ನನ್ ಕ್ರಿಯೇಟಿವಿಟಿ ಇತ್ತು ನಾನ್ ಮಾಡ್ದೆ ಸೊ ಇದೇ ತರ ಒಂದು ಸ್ಟೋರಿ ನೆನ್ಪು ಬರುತ್ತೆ ಆ ಯಾರೋ ಒಬ್ಬ ಸೈಂಟಿಸ್ಟ್ ಸ್ವಾಮಿ ವಿವೇಕಾನಂದನ ಮೀಟ್ ಮಾಡಕ್ಕೆ ಬಂದಿದ್ರಂತೆ ಅವ್ರು ಫಾರಿನ್ ಟ್ರಿಪ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಆ ಸೈಂಟಿಸ್ಟ್ ತಾನು ಕಂಡಿಡ್ದಿರೋ ಎಲ್ಲಾ ಒಂದು ವಸ್ತುಗಳನ್ನ ವಿವೇಕಾನಂದ್ರಿಗೆ ತೋರಿಸ್ತಾ ಇದ್ನಂತೆ ಸೊ ವಿವೇಕಾನಂದ್ರು ಅಹ್ ತುಂಬಾ ಆಸಕ್ತರಾಗೇನ ನೋಡ್ತಾ ಇದ್ರಂತೆ ಅಲ್ಲಿ ಅವನು ನಾನು ನಾನು ಅನ್ನೋದು ಜಾಸ್ತಿ ಹೇಳ್ತಾ ಇರುವಾಗ ಫೈನಲ್ ಆಗಿ ಅವ್ರು ವಿವೇಕಾನಂದರು ಅವರು ಕೇಳ್ ರಂತೆ ಇದು ನಿಜವಾಗ್ಲು ನೀನೇ ಕಂಡಿದ ನೀನೆ ಕೇಳ್ತಾರಂತೆ ಹೌದು ಸ್ವಾಮಿ ನಾನೇ ಕಂಡಿಡ್ದು ಅಂತ ಇರ್ತಾನಂತೆ ನಿನ್ನ ಮನಸ್ಸಲ್ಲಿ ಈ ಒಂದು ಆಲೋಚನೆ ಯಾರು ಕೊಟ್ಟಿದ್ದು ಅಂತ ಕೇಳಿದ್ರಂತೆ ಸೊ ಅವಾಗ ಅವನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ನಂತೆ ಹೌದಲ್ವಾ ನನ್ನ ಮನಸ್ಸಿಗೆ ಈ ಒಂದು ಆಲೋಚನೆ ಬರ್ದೇ ಇದ್ದಿದ್ರೆ ನಾನ್ ಇಷ್ಟುವರೆಗೂ ಕಂಡಿಡಿಯಕ್ಕೆ ಹಿಡಿಯಕೆ ಹಾಕ್ತಾ ಇರ್ಲಿಲ್ವಲ್ಲಾ ಅಂತ ಅವಾಗ ಅವನು ಕೂತ್ಕೊಂಡು ಯೋಚನೆ ಮಾಡಿ ಒಪ್ಕೊಂಡಂತೆ ಯಾವ್ದು ನಾನೇ ಕಂಡಿದಲ್ಲ ಆ ದೈವ ನನ್ ಮನಸ್ಸಲ್ಲಿ ಈ ಒಂದು ಚಿಂತನೆ ಕೊಟ್ಟಿದಕ್ಕೆ ನಾನು ಇಷ್ಟೆಲ್ಲ ಆವಿಷ್ಕಾರಗಳನ್ನ ಕಂಡಿಡಿಯಕ್ಕಾಗಿತ್ತು ಅಂತ ಅವಾಗ ಅವನು ಒಪ್ಕೊಂಡಂತೆ ಅದೇ ರೀತಿ ಮನುಷ್ಯ ನಾನು ನನ್ನದು ಅನ್ನೋ ಅಹಂಕಾರ ಬೆಳೆಸ್ಕೊಂಡಾಗ ಅಲ್ಲಿ ಎಲ್ಲಾ ನಾನೇ ಮಾಡ್ತಾ ಇರೋದು ಎಲ್ಲಾ ನಾನೇ ಮಾಡ್ತಾ ಇರೋದು ಅನ್ನೋದೇ ಜಾಸ್ತಿ ಬರುತ್ತೆ ಅವ್ರ ಮಾಡೋ ಕೆಲ್ಸಕ್ಕೆಲ್ಲ ದೈವದ ಪ್ರೇರಣೆ ಹಿಂದೆ ಇದೆ ಗುರುವಿನ ಒಂದು ಆಶೀರ್ವಾದ ಯಾವಾಗ್ಲೂ ಹಿಂದೆ ಕಾಯ್ತಾ ಇದೆ ಅನ್ನೋದೇ ಮರ್ತೋಗ್ಬಿಡುತ್ತೆ ಸೊ ಅವಾಗ ನಾವು ದೈವನ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇದರಿಂದ ಏನ್ ಮಾಡ್ತಾ ಇದೀವಿ ತಿರ್ಗಾ ನಾವು ಸಕ್ಸಸ್ ಸಿಕ್ಕಿದ್ಮೇಲೂ ಇನ್ನೊಂದ್ ನೆಗೆಟಿವ್ ಥಾಟ್ಸ್ ನ ಹಾಕೊಳ್ತೀವಿ ಇದು ಆಫ್ಟರ್ ಸಕ್ಸಸ್ ಈಗೋ ಅಂತಾನು ಹೇಳಬಹುದು ಇಂಗ್ಲಿಷ್ ಅಲ್ಲಿ ಸೊ ಆಫ್ಟರ್ ಸಕ್ಸಸ್ ಈಗೋನೇ ಇವಾಗ ಜಾಸ್ತಿ ಆಗ್ಬಿಟ್ಟಿರೋದು ಎಲ್ಲದಕ್ಕೂ ಒಂದು ಪೇಟೆಂಟ್ ಇರುತ್ತೆ ಎಲ್ಲದಕ್ಕೂ ನಾನು ಅನ್ನೋ ಹೆಸರುನ ಪ್ರಿಂಟ್ ಮಾಡಿಸ್ಕೊಳ್ತಾರೆ ಇವಾಗ ದೇವಸ್ಥಾನಕ್ಕೆ ಒಂದು ಕೊಡುಗೆ ಕೊಟ್ರುನು ಅದ್ರಲ್ಲಿ ಹೆಸರು ಬರ್ಸ್ಕೊಳ್ತಾರೆ ಒಂದ್ ಫ್ಯಾನ್ ಕೊಟ್ರೆ ಅವ್ರ ಹೆಸರು ಬರ್ದಿರ್ತಾರೆ ಒಂದ್ ಬಲ್ಪ್ ಕೊಟ್ರೆ ಒಂದ್ ಹೆಸರು ಬರ್ಕೊಂಡಿರ್ತಾರೆ ಚಿಕ್ಕ ಜಾಗ ಬಿಡಲ್ಲ ಹೆಸರು ಬರ್ಕೊಳ್ತಾರೆ ಎಂತ ರಾಜ ಮಹಾರಾಜರು ಇದ್ದಂತ ಒಂದು ಮಹಾದೇಶದಲ್ಲಿ ಅವ್ರು ಹೇಳ ಹೆಸರು ಹೇಳಕ್ಕೆ ಹೆಸರಿಲ್ದ್ರೆ ಅಷ್ಟು ಪಳೆಯುಳಿಕೆಗಳು ಇಲ್ಲ ಆ ತರ ಒಂದು ಪರಿಸ್ಥಿತಿ ನಾವ್ ನೋಡ್ತಾ ಇದ್ರು ಇನ್ನು ನಾನು ನನ್ನದು ಅನ್ನೋ ಅಹಂಕಾರ ಬಿಟ್ಟಿಲ್ಲ ಮನೆಯಲ್ಲಿ ನಾನು ನನ್ನದೇ ಅನ್ನೋದೇ ನಡಿಬೇಕು ಅಂತ ಇನ್ನು ನಾವು ಜೀವನ ನಡೆಸ್ತಾ ಇದೀವಿ ಇಂತ ಒಂದು ಕಾಲಘಟ್ಟದಲ್ಲಿ ಈ ಒಂದು ಆಧ್ಯಾತ್ಮಿಕ ಚಿಂತನೆ ಸಿಕ್ಕಿ ನಾವ್ ಇದ್ರ ಬಗ್ಗೆ ಎಷ್ಟೆಲ್ಲಾ ವಿಮರ್ಶೆ ಮಾಡ್ಕೋಬೇಕಲ್ಲ ನಮ್ ಜೀವನದಲ್ಲಿ ಸೊ ಆ ತರ ಸಬ್ ಗೆ ಕಾರಣಗಳು ಬೇಕು ಸೊ ನಾವು ಸ್ಟ್ರಾಂಗ್ ಆಗಿರೋ ಒಂದು ಕಾರಣ ಕೊಟ್ಟು ಅದನ್ನ ಕನ್ವಿನ್ಸ್ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನಸ್ಸು ಆ ದೈವನ ಅರ್ಥ ಮಾಡ್ಕೊಂಡು ಆ ದೈವದೊಂದಿಗೆ ಲೀನವಾಗಿರುವಂತ ಕೆಲಸನ ಖಂಡಿತ ಮಾಡ್ಕೊಡುತ್ತೆ ಫೈನಲಿ ಅದೇ ಅಲ್ಟಿಮೇಟ್ ರೀಸನ್ ಫಾರ್ ದಿಸ್ ಲೈಫ್ ಅಂತ ಹೇಳ್ಬೋದು ನಮ್ಮ ಜೀವನದ ಪರಮ ಉದ್ದೇಶನೇ ಅದು ಅದೇ ಗ್ರೇಟೆಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ದ ಡಿವೈನ್ ಅಂತ ಮಹರ್ಷಿ ಹೇಳ್ತಾರೆ ಸೊ ಆ ದೈವಕ್ಕೆ ಏನ್ ಕಾರಣ ಇತ್ತು ಮನುಷ್ಯನ ಹುಟ್ಟಿಸೋದಿಕ್ಕೆ ಅಂತ ಪ್ರಶ್ನೆ ಮಾಡ್ತಾರೆ ಮಹರ್ಷಿ ಸೊ ದೈವ ಯಾಕೆ ಮನುಷ್ಯನ ಸೃಷ್ಟಿ ಮಾಡ್ಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಅವನಿಗೆ ಯಾಕೆ ಈ ಆರನೇ ಅರಿವಿನ ಕೊಡ್ಬೋದಾಗಿತ್ತು ಐದನೇ ಅರಿವಿನ ಜೀವಿಯವರ್ಗುನೆ ಅವನು ಅವನ ಒಂದು ವಿಕಾಸನ ನಿಲ್ಲಿಸಬೋದಾಗಿತ್ತಲ್ಲ ಆದ್ರೆ ಆ ದೈವಕ್ಕೂ ಒಂದು ಜಿಜ್ಞಾಸೆ ಏನು ನನ್ನ ಸೃಷ್ಟಿನ ಯಾರ್ ನನ್ ನನ್ನ ಅರ್ಥ ಮಾಡ್ಕೊಂಡು ನನ್ನ ಸೃಷ್ಟಿನ ನನ್ಗೆ ಹೊಗಳ್ತಾರೆ ಅಥವಾ ನನ್ನ ಬಗ್ಗೆ ತಿಳುವಳಿಕೆ ಬೆಳೆಸ್ಕೊಳ್ತಾರೆ ನನ್ನ ಹತ್ರನೇ ಬರ್ತಾರೆ ನಿನ್ನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ನಿನ್ ನಿನ್ನ ಸೃಷ್ಟಿ ಅಮೋಘವಾಗಿದೆ ಅಪರಿಮಿತವಾಗಿದೆ ಅದಕ್ಕೆ ನಾವು ಅಷ್ಟತ್ರಗಳು ಹೇಳುವಾಗ ಅಷ್ಟು ಹೆಸರಲ್ಲಿ ಆ ದೈವನ್ನ ನೆನೆಸ್ಕೊಂತಾನೆ ಇರ್ತೀವಿ ಅಲ್ವಾ ಸೊ ಇಡೀ ವಿಶ್ವನೇ ಸೃಷ್ಟಿ ಮಾಡಿರೋ ಅಂತ ದೈವ ಈ ಮಾನವನಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿರೋ ಮನಸ್ಸಲ್ಲಿ ಎಲ್ಲಾ ಜ್ಞಾನವನ್ನು ಕೊಟ್ಬಿಟ್ಟು ಬಚ್ಚಿಟ್ಟಿದ್ದಾನೆ ಅದಕ್ಕೆ ನಮ್ ಕನ್ನಡದಲ್ಲಿ ಗಾದೆ ಇದೆ ಕತೆಗೇನ್ ಕೊಡ್ತು ಕಸ್ತೂರಿ ಪರಿಮಳ ಆ ಕಸ್ತೂರಿ ಪರಿಮಳ ಕತೆಯ ಒಂದು ಹೊಟೆ ಎಲ್ಲೇ ಇರತ್ತಂತೆ ಹೊಕ್ಲದತ್ರ ಇರತ್ತೆ ಆದ್ರೆ ಅದು ವಾಸನೆಯನ್ನ ಹುಡ್ಕೊಂಡು ಇಡೀ ಎಲ್ಲ ಅಲಿತಾ ಇರತ್ತಂತೆ ಅದೇ ತರ ಮಾನವ ಆ ದೈವ ಕೊಟ್ಟಿರೋ ಒಂದು ಸೂಕ್ಷ್ಮತೆ ಬುದ್ಧಿ ಸೂಕ್ಷ್ಮತೆಯನ್ನ ಉಪಯೋಗಿಸ್ಕೊಂಡು ಜೀವನನ ನಡೆಸ್ತಿರ ಆ ದೈವನ ಅರ್ಥ ಮಾಡ್ಕೊಂಡಿರ ಈ ಧ್ಯಾನಗಳ ಮೂಲಕ ಜೀವನ ನಡೆಸ್ತೀರಾ ಇಲ್ದೇ ಇರೋದನ್ನೆಲ್ಲಾ ಹುಡ್ಕೊಂಡೋಗಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು ಹಲವಾರು ರೋಗಗಳನ್ನ ತಂದ್ಕೊಂಡು ಅಕಾಲಿಕ ಮರಣನ ಹೊಂದ್ತಾ ಇರೋದು ಸೊ ಈ ತರ ನಾವು ದೈವನ ದೂರ ಅಂತ ಕೆಲಸನೆ ಜಾಸ್ತಿ ಮಾಡ್ತಾ ಇದೀವಿ ದಿನದಿಂದ ದಿನ ಹತ್ರ ಆಗೋ ಅಂತ ಕೆಲಸ ತುಂಬಾ ಕಡಿಮೆ ಆಗಿದ್ರಿಂದ ಆ ದೈವ ಮನಸ್ಸಲ್ಲಿ ನೆಲೆಸ್ತಾ ಇಲ್ಲ ಸೊ ಇದರ ಒಂದು ತಾತ್ಪರ್ಯನೇ ಈ ಚಿಂತನೆಯಲ್ಲಿ ನಾವು ತಿಳ್ಕೊಬಹುದು ಫೈನಲ್ ಆಗಿ ಯೋಗ ಬಂಧುಗಳೇ ಸೊ ಈ ಈ ಚಿಂತನೆ ಏನಿದೆ ಇನ್ನೂ ನಾವು ನಡೆಸ್ತಾ ಹೋದಂತೆ ನಮ್ಮ ಮನಸ್ಸಲ್ಲಿರೋ ಹುಳಿಕೆಲ್ಲ ನಮ್ಗೆ ಕನ್ನಡಿ ತರ ಕಾಣಿಸ್ತಾ ಹೋಗುತ್ತೆ ಅದೇ ಆಧ್ಯಾತ್ಮಿಕ ಚಿಂತನೆ ಸೊ ಆಧ್ಯಾತ್ಮಿಕ ಚಿಂತನೆ ಅಂದ್ರೇನೆ ಈ ಆತ್ಮ ಈ ದೇಹದಲ್ಲಿ ಬಂದು ಸೇರಿರೋ ಕಾರಣ ತಿಳ್ಕೊಂಡು ಈ ದೇಹನ ಅದಕ್ಕೆ ಬೇಕಾಗಿರೋ ರೀತಿ ಸದುಪಯೋಗ ಪಡಿಸ್ಕೊಂಡು ಈ ದೇಹಕ್ಕೂ ಸಾರ್ಥಕತೆ ಕೊಡೋದು ಮನಸ್ಸಿಗೂ ಸಮೃದ್ಧಿ ಕೊಡುವಂಥದ್ದು ಆ ಆತ್ಮಕ್ಕೂ ತೃಪ್ತಿ ಕೊಡುವಂಥದ್ದು ಸೊ ಯಾವಾಗ ಒಬ್ಬ ಮನುಷ್ಯನ್ಗೆ ಆತ್ಮದ ತೃಪ್ತಿ ಅನ್ನೋದು ಸಿಕ್ ಬಿಡತ್ತೆ ಅವನು ಮಾಡೋ ಒಂದೊಂದು ಕ್ಷಣದ ಒಂದೊಂದು ಕೆಲಸಕ್ಕೂ ಅವನಿಗೆ ಬೇರೆ ಏನು ಬೇಕು ಅನ್ನೋ ಅವಶ್ಯಕತೆನೆ ಇರೋದಿಲ್ಲ ಅವನ ಎಲ್ಲಾ ಅವಶ್ಯಕತೆಗೂ ಆ ದೈವನೇ ಬಿಡತ್ತೆ ಇದೇ ನಿಜವಾದ ತಾತ್ಪರ್ಯ ಈ ಆಧ್ಯಾತ್ಮಿಕ ಚಿಂತನೆಯ ತಾತ್ಪರ್ಯ ಅಂತ ಹೇಳ್ಬೋದು ಸೊ ನಾವ್ ಮೇಲಿಂದ ಏನು ಅಭ್ಯಾಸ ಮಾಡ್ಕೋಬೇಕು ಒಂದ್ ಅಡಿಗೆ ಮಾಡೋ ಕೆಲ್ಸ ಆಗಿರ್ಬೋದು ಒಂದ್ ಕಸ ಗುಡ್ಸೋ ಕೆಲ್ಸ ಆಗಿರ್ಬೋದು ಇದು ಫಸ್ಟ್ ಅಹಂಕಾರ ಬಿಟ್ಬಿಟ್ಟು ಇದು ನಂದಲ್ಲ ಅಂತ ಹೇಳೋದ್ ಬಿಟ್ಟು ಸರಿ ನನಗೆ ಕೈ ಕಾಲು ಗಟ್ಟಿ ಇದೆ ಮಾಡೋ ಶಕ್ತಿ ಇದೆ ಅದನ್ನ ಮಾಡೋಣ ಅವ್ರ್ ಮಾಡಿದ್ರು ಕೆಲಸ ನಾನ್ ಮಾಡಿದ್ರು ಕೆಲಸ ಅಂತ ಆ ಕೆಲಸಕ್ಕೂ ಗೌರವ ಕೊಟ್ಟು ಈ ದೇಹಕ್ಕೂ ಗೌರವ ಕೊಟ್ಟು ಆ ಕೆಲಸನ ಸಮೃದ್ಧಿಯಿಂದ ಮಾಡ್ದಾಗ ಆ ದೈವನೇ ಆ ಕೆಲಸದಲ್ಲಿ ಕಾಣಿಸ್ತಾನಂತೆ ಅದನ್ನೇ ಮಹರ್ಷಿ ಕರ್ತವ್ಯವೇ ದೈವ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಕೂಡ ಹೇಳಿರೋದು ಸೊ ಈ ರೀತಿ ನಾವ್ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ದೈವನ ಹುಡುಕ್ತಾ ನಾವು ಮನಸ್ಸಲ್ಲಿ ಯೋಚನೆ ಮಾಡೋ ಪ್ರತಿಯೊಂದು ಭಾವನೆಯಲ್ಲೂ ದೈವನ ನೋಡ್ತಾ ಎಲ್ಲಾದ್ರಲ್ಲೂ ದೈವೀಕರಣ ಆಗ್ಬಿಟ್ರೆ ಅದೇ ದೈವ ಅದೇ ಬ್ರಹ್ಮ ಜ್ಞಾನ ಅಂತ ಮಹರ್ಷಿ ನಮ್ಗೆ ಕೊಟ್ಟಿರೋದು ಇಂತ ಒಂದು ಮಹತ್ವರವಾದ ಚಿಂತನೆನು ಕೊಟ್ಟಿರೋ ನಮ್ಮ ವೇದಾದ್ರಿ ಮಹರ್ಷಿಗೆ ನಾವು ಒಂದೊಂದು ಕ್ಷಣನೂ ಚಿರುಣಿಯಾಗಿರ್ಬೇಕು ಅವರು ನಮ್ಗೆ ಎಂತ ಒಂದು ಮಹತ್ವವಾದ ಒಂದು ಸಾಧನೆ ಕೊಟ್ಟಿದ್ದಾರೆ ವಿಶ್ವಕ್ಕೆ ಶಾಂತಿ ಅನ್ನೋ ಸಾಧನೆ ಕೊಟ್ಟಿದ್ದಾರೆ ಅದ್ರಲ್ಲಿ ವಿಶ್ವಕ್ಕೆ ಶಾಂತಿ ನಾವು ಕೊಡ್ಬೇಕಾದ್ರೆ ಫಸ್ಟ್ ನಾವು ಶಾಂತರಾಗಿರ್ಬೇಕು ನಾವ್ ಶಾಂತರಾಗಿರ್ಬೇಕು ಅಂದ್ರೆ ಮನಸ್ಸಿನ ಚಿಂತನೆಗಳನ್ನ ನಡೆಸ್ಬೇಕು ಮನಸ್ಸಿನ ಮೂಲಕ ನಮ್ಮ ಭಾವನೆಗಳನ್ನ ನಿಗ್ರಹಿಸೋಳೋದನ್ನ ನಿಗ್ರಹಿಸಿಕೊಳ್ಳೋದನ್ನ ಕಲ್ತ್ಕೋಬೇಕು ಸೊ ಇಷ್ಟು ಒಂದು ಮಹತ್ವವಾದ ಚಿಂತನೆ ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ತ ನಿಮ್ಮ ಎಲ್ಲಾ ಆತ್ಮಗಳು ಆ ದೈವದ ಒಂದು ದರ್ಶನನ ಪಡೀಲಿ ದೇಹದಲ್ಲಿ ಮನಸ್ಸು ಸದಾ ದೈವಿಕವಾಗಿರ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ದೈವದ ಕರುಣೆಯಿಂದ ಒಳ್ಳೆಯ ದೇಹಾರೋಗ್ಯ ದೀರ್ಘಾಯಿಸು ಸಾಕಷ್ಟು ಐಶ್ವರ್ಯ ಉನ್ನತವಾದ ಕೀರ್ತಿ ಮತ್ತು ಸತ್ಯ ಜ್ಞಾನ ದೊರಕಲಿ ಅಂತ ಕೇಳ್ತಾ ಆ ಮಹರ್ಷಿಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ಕೊಳ್ತೀನಿ ಯೋಗ ಬಂಧುಗಳೇ ಥ್ಯಾಂಕ್ ಯು ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆತ್ಮೀಯ ಸ್ನೇಹಿತರೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಈ ದಿನದ ವಿಷಯದ ಬಗ್ಗೆ ಈ ಚಿಂತನೆಯ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ರೈಸ್ ಆಂಡ್ ಬಟನ್ ಕ್ಲಿಕ್ ಮಾಡಿ ನೀವು ಪ್ರಶ್ನೆಗಳನ್ನ ಕೇಳಬಹುದು ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಒಂದು ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ ಆ ಸೂಚನೆ ಎಂದರೆ ವಿಶ್ವ ಸಮುದಾಯ ಸೇವಾ ಸಂಘ ಶಾಖೆಯಾಗಿರುವ ವಿಷನ್ ಫರ್ ವಿಸ್ಡಮ್ ಆಯೋಜಿಸಿರುವ ಆನ್ಲೈನ್ ಯೋಗ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ ಈ ಕರೋನಾ ಎಂಬ ಸಂಕಷ್ಟದ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ ಮತ್ತು ಆರೋಗ್ಯದ ಸಮಸ್ಯೆ ಇರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ ಅಂತಹವರು ಈ ಅಭ್ಯಾಸಕ್ಕೆ ತಮ್ಮನ್ನ ತೊಡಗಿಸಿಕೊಳ್ಳಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕುಂಡಲಿನಿ ಯೋಗ ಡಾಟ್ ಇಡಿಯು ಡಾಟ್ ಇನ್ ಎಂಬ ವೆಬ್ಸೈಟ್ ನ ಮೂಲಕ ತಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ ಜೊತೆಗೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮತ್ತು ಪರೀಕ್ಷೆಗಳನ್ನ ಧೈರ್ಯವಾಗಿ ಹೆದರಿಸಲು ಇದೊಂದು ಉತ್ತಮವಾದ ಸದಾವಕಾಶ ಸ್ನೇಹಿತರೆ ಇದಕ್ಕಾಗಿ ವಿಜನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶಿಕ್ಷಣಕ್ಕೆ ಸೇರಿಸಲು ವಿನಂತಿಸಿಕೊಳ್ಳುತ್ತೇವೆ ಜೊತೆಗೆ ಆರೋಗ್ಯವಾಗಿ ಇರುವವರು ಕೂಡ ಮುಂದೆ ಬರುವ ರೋಗಗಳಿಂದ ರೋಗ ಮುಕ್ತರಾಗಲು ಈ ಅಭ್ಯಾಸಗಳು ತುಂಬಾ ಹೆಚ್ಚಿನ ಉಪಯುಕ್ತವಾಗಿರುವುದರಿಂದ ತಕ್ಷಣ ಎಲ್ಲರೂ ಈ ವೆಬ್ಸೈಟ್ ಅನ್ನ ನೋಡಿ ತಮ್ಮ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳುವಂತೆ ತಮ್ಮ ನೆರೆವರಿಯವರನ್ನ ಮತ್ತೆ ಸಂಬಂಧಿಕರನ್ನ ಪ್ರೋತ್ಸಾಹಿಸಬೇಕು ಹಾಗೂ ಎಲ್ಲರೂ ದೈವದ ಹಾಗೂ ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಯಾರಿಗಾದರೂ ಆ ಸುಜಾತ ಮೇಡಮ್ ರೈಸ್ ಮಾಡಿದರೆ ಮೇಡಮ್ ನೀವು ಅನ್ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಬಹುದು ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಅನಿತಾ ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಹೇಳಿ ಚಿಂತನೆ ತುಂಬಾ ಚೆನ್ನಾಗಿತ್ತು ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತುಂಬಾ ಚೆನ್ನಾಗಿ ಸೈಂಟಿಫಿಕ್ ಮೆಥಡ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದೀರ ಪ್ರಶ್ನೆ ಏನು ಇಲ್ಲ ಚಿಂತನೆ ಮಾತ್ರ ತುಂಬಾ ತುಂಬಾ ಚೆನ್ನಾಗಿತ್ತು ಬಾಳ್ಗೆ ಸಮೃದ್ಧಿಯೊಂದಿಗೆ ತುಂಬಾ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಮತ್ತೆ ಯಾರಿಗಾದ್ರೂ ಡೌಟ್ಸ್ ಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು ಮೇಡಮ್ ಯಾರು ಇಲ್ಲ ಮೇಡಮ್ ಮುಗಿಸ್ಕೊಳ್ಳೋಣ ಮೇಡಂ ಸರಿ ಮೇಡಂ ಸರಿ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಮೇಡಂ ಸ್ನೇಹಿತರೇ ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲೇ ಕೇಂದ್ರೀಕರಿಸೋಣ ಅನಿತಾ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಸಮೃದ್ಧಿಯೊಂದಿಗೆ ಆತ್ಮೀಯ ಸ್ನೇಹಿತರೆ ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿದೆ ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಕನ್ನಡದಲ್ಲಿ ಧ್ಯಾನ ಆರು ಮೂವತ್ತಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ ಮಧ್ಯಾಹ್ನ ಎರಡು ಗಂಟೆಗೆ ತಮಿಳಿನಲ್ಲಿ ಧ್ಯಾನ ಎರಡು ಮೂವತ್ತಕ್ಕೆ ಚಿಂತನಾ ವಿಷಯ ಗ್ರೇಟ್ನೆಸ್ ಆಫ್ ಫರ್ಗ್ಯೂನೆಸ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಸೆಂದಿಲ್ ಮುರ್ಗನ್ ರವರು ಸಂಜೆ ನಾಲ್ಕು ಹದಿನೈದಕ್ಕೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಧ್ಯಾನ ನಾಲ್ಕು ನಲವತ್ತೈದಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ ನಾಲ್ಕು ಐವತ್ತೈದಕ್ಕೆ ಚಿಂತನಾ ವಿಷಯ ಮಾತು ಬೆಳ್ಳಿ ಮೌನ ಬಂಗಾರ ಸ್ಪೀಚ್ ಸಿಲ್ವರ್ ಸೈಲೆನ್ಸ್ ಗೋಲ್ಡ್ ಎಂಬ ಚಿಂತನೆ ಬ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಶ್ರೀಮತಿ ನಾಗಲಕ್ಷ್ಮಿ ರವರು ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಆತ್ಮೀಯ ಯೋಗ ಬಂಧುಗಳೇ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲಾ ಆತ್ಮ ಬಂಧುಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲಾ ಮಾಸ್ಟರ್ ಹಾಗೂ ಪ್ರೊಫೆಸರ್ಗಳಿಗೂ ಧನ್ಯವಾದಗಳು ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರಿಗೂ ದೇಹಾರೋಗ್ಯ ದೀರ್ಘಾಯಸ್ಸು ಸಾಕಷ್ಟು ಐಶ್ವರ್ಯ ಉನ್ನತ ಕೀರ್ತಿ ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಎಲ್ಲರನ್ನು ಹಾರೈಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಒನ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವ ಕೆಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ ರೈತ ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ ಅನಕ್ಷರತೆ ಸಾಲ ಬಡತನ

ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ